ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಇದೆ ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕರು ನೋಡಿರಂತ ಯಸ್ ಕೃಷ್ಣ ನಮ್ದಲು ಒಂದೇ ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಡೋಂತ ಮಹಾ ಕೃಪೆಗಾಗಿ ದೇವ್ರಿಗೆ ಸ್ತೋತ್ರಗೊಳ್ಳೋರಾಗನ ಕರ್ತನಲ್ಲಿ ಪ್ರೀತಿ ಅಂತ ಸೋದೇ ಕಳೆದ ಒಂದು ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿರುವಂತಹ ಹದಿನೆಂಟನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯಗಳನ್ನ ನಾವೇನ್ ಮಾಡಿದ್ರಿ ನೋಡಿದ್ರಿ ಅದರಲ್ಲಿ ಮುಖ್ಯವಾಗಿ ನಾವೇನಪ್ಪ ನೋಡಿದಂದ್ರೆ ಯಾವ ಥರ ಒಂದು ಮಹಾಬಾಬಿಲನ್ಗೆ ದೇವರು ಒಂದು ಜಜ್ಮೆಂಟ್ ಕೊಡ್ತಾರೆ ಹದಿನೆಂಟನೇ ಅಧ್ಯಾಯದಲ್ಲಿ ಅಂತ ನೋಡಿದ್ರಿ ಸೊ ಯಾವ ರೀತಿ ಅವಳುಗೆ ದೇವರೊಂದು ತೀರ್ಪು ಕೊಡ್ಬೇಕಾರೆ ಯಾವ ರೀತಿ ಭೂರಾಜರು ಮತ್ತು ಜಾರತ್ವ ಮಾಡಿದಂಥ ಬೂರಾಜರು ಎಲ್ಲ ದೂರ ಸರ್ಕೊಂಡ್ಬಿಡ್ತಾರೆ ಆಮೇಲೆ ಅವರಿಂದ ಲಾಭ ಪಡೆದಂಥ ವರ್ತಕರು ಕೂಡ ಏನು ಮಾಡ್ತಾರೆ ಯಾವ ರೀತಿ ಅವರು ಹಿಂದೆ ಸರುಕುತಾರೆ ಅಂತ ನೋಡಿದ್ರಿ ಅಂದರೆ ಅವಳು ಮಾನಸಂತ್ರ ಹೊಂದೋದಕ್ಕೆ ದೇವರು ಎರಡು ಸತಿ ಕಾಲಗಳು ಕೊಟ್ಟರು ಎರಡು ಸರ್ತಿ ಸಭೆಗಳು ಕೊಟ್ಟರು ಸರಿ ಆರನೇ ಒಂದು ಸಭೆಯ ಒಂದು ಕಾಲದಲ್ಲೂ ಮತ್ತೆ ಏನ್ರಿ ಐದನೇ ಸಭೆಯ ಕಾಲದಲ್ಲೂ ಕೂಡ ಏನು ಮಾಡ್ದಾರೆ ಮನಸ್ಸಂತರದಕ್ಕೆ ದೇವ್ರ ಅವಕಾಶ ಕೊಟ್ಟರು ಅರವತ್ತು ಕಾಲಗಳು ಅರವತ್ತು ಕಾಲಗಳು ಸೊ ಎರಡು ಅವಕಾಶಗಳು ಕೊಟ್ಟರು ಸರಿ ಬಾಬಿಲೋನ್ ಏನಾಗಿಲ್ಲ ತನ್ನ ಒಂದು ಕ್ರಿಯೆಗಳನ್ನ ಇನ್ನೂ ತಿತ್ಕೊಂಡಿಲ್ಲ ಅದರಿಂದ ದೇವರು ಏನಪ್ಪ ಮಾಡ್ತಾರೆ ಅಂದರೆ ಬಾಬಿಲೋನ್ಗೆ ಅವಳು ಪಾತ್ರೆಯಲ್ಲಿ ಅವರು ಯಾವ ಪಾತ್ರೆಯಲ್ಲಿ ಕುಡಿಸೋದಕ್ಕೆ ಜನಗಳಿಗೆ ಕೊಟ್ಟರು ಅದೇ ಪಾತ್ರ ಏನ್ ಮಾಡಿ ಅವ್ರಿಗೆ ಕುಡಿಸೋದಿಕ್ಕೆ ಶಿಕ್ಷೆ ಕೊಡಿ ಅಂತ ಮಂಟ ಮಾಡ್ತಾರೆ ದೇವ್ರಿಗೆ ದಂಡನೆ ಕೊಡದ್ ನಾವ್ ಏನ್ ಮಾಡಿದ್ರಿ ಕಳಿಸ್ಥಿತಿ ನೋಡಿದ್ರಿ ಅಲ್ರ ಸೊ ರೀತಿ ಅವ್ಳಿಗೆ ದುಃಖ ಶಾಮ ಕೊಲೆ ಎಲ್ಲವೂ ಒಂದೇ ದಿನದಲ್ಲಿ ಬರ್ತಾರೆ ಅಂತ ಕೂಡ ನೋಡಿದ್ರಿ ಈ ಒಂದ್ ದಿನ ಅಂತ ನೋಡ್ಬೇಕಾದ್ರೆ ಏನಪ್ಪ ನೋಡಿದ್ರೆ ಇದು ಪ್ರವಾದಿಗೆ ಒಂದಿನ ದಿನ ಅಂತಂದ್ರೆ ಎಷ್ಟ್ ವರ್ಷ ಯಾರು ಹೇಳ್ತೀರಾ ಒಂದ್ ವರ್ಷ ಅಲ್ಲರ ಒಂದ್ ವರ್ಷ ಅಂದ್ರೆ ನೋಡ್ಬೇಕಾದ್ರೆ ಏನ್ರಿ ಒಂದೇ ವರ್ಷದಲ್ಲಿ ಏನಾಗ್ತಾರೆ ಇವೆಲ್ಲವನ್ನು ವಿಪತ್ತು ಏನ್ ಯಾರ್ಮೇಲೆ ಬರ್ತಾರೆ ಅಂತಂದ್ರೆ ಈ ಮಹಾ ಮಹಾಬಾಬಿಲಿನಲ್ಲಿ ಬರ್ತಾರೆ ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಅಂದ್ರ ಸೊ ಯಾವಾಗ ಮಹಾಬಾಬಿಲನಲ್ಲಿ ಒಂದೇ ವರ್ಷದಲ್ಲಿ ಬಿಡ್ತದೋ ಅದರಿಂದ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲಾ ಜನಗಳು ಇದೇನ್ ಮಾಡ್ತಾರೆ ಸಾಕಷ್ಟು ದೂರ ಹೋಗ್ಬಿಡೋದು ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ನೋಡ್ತಿರಿ ಯಾಕೆ ಅಂತಂದ್ರೆ ಎಲ್ಲಿ ಅವ್ರ ಹತ್ರ ಇದ್ರೆ ಅವ್ರಿಗೂ ಕೂಡ ಈ ವಿಪತ್ತು ಬಂದ್ಬಿಡ್ತಾರ ಅಂತ ನಮ್ದು ಭಯದಿಂದ ಅಂದ್ರೆ ಅದಕ್ಕೆ ನಾವು ನೋಡ್ತೀರಿ ಯೇಸು ಕೃಷ್ಣನ ಶಿಲ್ವೆ ಹಾಕೋಂಥ ಸಂದರ್ಭದಲ್ಲಿ ಕೂಡ ನೋಡ್ಬೇಕಾರೆ ಅವ್ರ ಶಿಷ್ಯರುಗಳು ಏನು ಮಾಡ್ತಾರೆ ಯೇಸು ಕೃಷ್ಣನ್ ತುಂಬಾ ದೂರ ನಿಂತ್ಕೊಂತಾರೆ ಯಾಕೆ ಅಂತಂದ್ರೆ ಭಯ ಏಸು ಕೃಷ್ಣನ್ ಆಗಿರಂತ ಒಂದು ದಂಡನೆ ಇದು ತಮಗೂ ಕೂಡ ಏನ್ ಮಾಡ್ಬೋದು ಆಗ್ಬೋದು ಅಂತ ಅಂದ್ಬಿಟ್ಟು ಆ ಒಂದು ದಂಡನೆಯಿಂದ ಏನ್ ಮಾಡ್ತಾರ ತುಂಬಾ ದೂರ ಏನ್ ಮಾಡ್ತಾರೆ ಅವರು ಭಯದಿಂದ ಅವ್ರು ನಿಂತ್ಕೊಂತಾರೆ ಅದರ ಸೊ ರೀತಿ ಈ ಭೂ ವರ್ತಕರು ಅದರ ಅವ್ರ ಜಾತ ಮಾಡಿದಂಥ ರಾಜರು ಭೂ ಪ್ರಭುಗಳು ಇವರೆಲ್ಲ ಏನ್ ಮಾಡ್ತಾರೆ ದೂರ ನಿಂತ್ಕೊಂಡು ನಾವ್ ಅದೇ ನೋಡ್ತೀರಿ ಅದರ ಸೊ ಅದಕ್ಕೆ ನೋಡ್ಬೇಕಾರೆ ಬರುವಂಥ ತೀರ್ಪು ಸೊ ಅದಕ್ಕೆ ನಾವ್ ಮಾಡಿದ್ರಿ ಆ ಹದಿಮೂರನೇ ವಾಕ್ಯದವ್ರಿಗೆ ಏನ್ ಮಾಡಿದ್ರಿ ನೋಡಿದ್ರಿ ಅದರ ಸೊ ಸಂಪತ್ತು ಯಾವ ವಸ್ತುಗಳು ತಗೊಂಡು ಅವರು ವ್ಯಾಪಾರ ಮಾಡಿದ್ರು ಅಂದ್ಬಿಟ್ಟು ಅನೇಕ ಲಿಸ್ಟ್ ಏನ್ ಮಾಡಿದ್ವಿ ನಾವು ಅಲ್ಲ ಅದನ್ನ ನೋಡಿದ್ರಿ ಸೊ ಅದೆಲ್ಲ ನೋಡ್ಬೇಕಾದ್ರೆ ಏನ್ರಿ ಅಷ್ಟೊಂದು ಕಮೋಡಿಟೀಸ್ ಏನಾಗಿದೆ ಅಂತಂದ್ರೆ ಅಲ್ಲಿ ಅಲ್ಲಿ ವ್ಯಾಪಾರಕ್ಕಾಗಿ ಏನ್ ಮಾಡಿದಾರೆ ನಾವು ಏನು ಮಾಡ್ತೀವಿ ನೋಡ್ತೀವಿ ಅದ್ರ ಕೆಲವೊಂದೆಲ್ಲ ಏನಿದೆ ಅಂದ್ರೆ ಆತ್ಮಿಕ ಅರ್ಥ ಇದೆ ಕೆಲವೊಂದೆಲ್ಲ ನೇರವಾಗಿರೋ ಭಾಷೆ ಇದೆ ಏನಿವೆ ಅದರಲ್ಲಿ ಅಧಿಕವಾಗಿ ನಾವು ಜಾಸ್ತಿ ಸ್ಪಿರಿಚುಲ್ ಮೀನಿಂಗ್ ಏನು ಅಂತ ಒಂದೊಂದು ವಸ್ತುಗಳನ್ನ ಅದಕ್ಕಾಗಿ ನೋಡಕ್ ಹೋಗಲ್ಲ ಆದ್ರೆ ದೇವರೊಳಗೆ ಕೊಡೋ ಜಜ್ಮೆಂಟು ಅದರ ಇದರಿಂದ ಯಾವ ತರ ಒಂದು ನಾಶನ ಹೊಂತಾಳೆ ತರ ಇರ್ತಾರೆ ವಿಪತ್ತು ಅಂತಂಬುದು ನಾವು ಈ ದಿನ ನಿಮ್ಮ ಓದನಾ ಅದರಿಂದ ದಯವಿಟ್ಟು ಪ್ರಕಟಣೆ ಹದಿನೆಂಟನೇ ಅಧ್ಯಾಯದಲ್ಲಿ ಅಹ್ ಹನ್ನೊಂದರಿಂದ ಹದ್ಮೂರನೇ ವಾಕ್ಯನ ಓದನ ಇದಲ್ಲದೆ ಭೂಲೋಕದ ವರ್ತಕರು ಅವಳ ನಿಮಿತ್ತವಾಗಿ ಅತ್ತು ಗೋಳಾಡುತ್ತಾ ನಮ್ಮ ಹಡಗುಗಳ ಸರಕುಗಳನ್ನು ಕೊಂಡುಕೊಳ್ಳುವವರು ಇನ್ನು ಇಲ್ಲವಲ್ಲ ಚಿನ್ನ ಬೆಳ್ಳಿ ರತ್ನ ಮುತ್ತು ನಯವಾದ ನಾರುಮಡಿ ಧೂ ಧೂಮ್ರವರ್ಣದ ವಸ್ತ್ರ ರೇಷಿಮೆ ರಕ್ತ ರಕ್ತಾಭರ ಸಕಲ ವಿಧವಾದ ಅಗಿಲು ಮರ ಸಕಲ ವಿಧವಾದ ಜಂತದ ಸಾಮಾನು ಬಹು ಬೆಲೆಯುಳ್ಳ ಮರ ತಾಮ್ರ ಕಬ್ಬಿಣ ಚಂದ್ರಕಾಂತ ಶಿಲೆ ಇವುಗಳಿಂದ ಮಾಡಿದ ಸಕಲ ವಿಧವಾದ ಪಾತ್ರೆ ಲವಂಗ ಚೆಕ್ಕೆ ರಕ್ತಬಾಳ ಧೂಪ ಸುಗಂಧ ತೈಲ ಸಾಂಬ್ರಾಣಿ ದ್ರಾಕ್ಷರಸ ಎಣ್ಣೆ ನಯವಾದ ಹಿಟ್ಟು ಗೋಧಿ ದನ ಕುರಿ ಕುದುರೆ ರಥ ಗುಲಾಮ ಮನುಷ್ ಮಾನುಷ ಪ್ರಾಣ ಇವೆ ಮೊದಲಾದ ನಮ್ಮ ಸರಕುಗಳನ್ನು ಕೊಂಡುಕೊಳ್ಳುವವರು ಯಾರೂ ಇಲ್ಲವಲ್ಲ ಎಂದುಕೊಳ್ಳು ಎಂದು ಹೇಳಿಕೊಳ್ಳುತ್ತಾ ದುಃಖಿಸುವವ ದುಃಖಿಸುವರು ಎಸ್ ಥ್ಯಾಂಕ್ ಯು ಇಷ್ಟರ್ ಅದಕ್ಕೆ ನೋಡ್ಬೇಕಾದ್ರೆ ಇವೆಲ್ಲ ವಸ್ತುಗಳನ್ನ ಕೊಂಡ್ಕೊಳ್ಳೋದು ಯಾರು ಇಲ್ಲ ಅಂತಮ್ ಏನು ಮಾಡ್ತಾರೆ ದುಃಖಿಸ್ತಮ್ ಸೊ ಈ ರೀತಿ ಇಷ್ಟೊಂದು ಎಂತ ವಸ್ತುಗಳ ಮುಖಾಂತರ ಏನು ಮಾಡಿದಾರೆ ಅಂದ್ರೆ ಅವರು ಆದಾಯ ಏನು ಮಾಡಿದಾರೆ ತಂದು ತಂದ್ಕೊಟ್ಟಿ ನೋಡ್ತೀರಿ ಅಂದ್ರ ಸೊ ನೋಡ್ಬೇಕಾದ್ರೆ ಹದಿನಾಲ್ಕನೇ ವಾಕ್ಯದಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ ಓದಿ ಹದಿನಾಲ್ಕನೇ ವಾಕ್ಯ ಬಾಬೇಲಿ ನಿನ್ನ ಜೀವವು ಅಪೇಕ್ಷಿಸಿದ ಹಣ್ ಹಣ್ಣು ಹಂಪಲುಗಳು ನಿನ್ನನ್ನು ಬಿಟ್ಟು ಹೋದವು ಸೊಗಸಾಗಿಯೂ ಶೋಭಾಯಮಾನವಾಗಿಯೂ ಇರುವುದೆಲ್ಲವೂ ನಾಶವಾಗಿ ನಿನ್ನನ್ನು ಬಿಟ್ಟು ಬಿಡು ಬಿಟ್ಟವು ನೋಡುದ್ರೆ ಬಾಬೆಲೆ ನೀನು ಜೀವವು ಅಪೇಕ್ಷಿಸಿದ ನಿನ್ನ ಜೀವವು ಅಪೇಕ್ಷಿಸಿದ ಹಣ್ಣು ಹಂಪಲುಗಳು ಏನಾಯ್ತದೆ ನಿನ್ನ ಬಿಟ್ಟು ಹೋದವು ಅಂದ್ರೆ ಬಾಬೆಲ್ಗೆ ತುಂಬಾ ಇಷ್ಟಿದೇನಪ್ಪ ಅವ್ರು ತುಂಬಾ ಅಪೇಕ್ಷೆ ಪಡ್ತಿದ್ ಯಾವುದು ಅಂದ್ರೆ ತುಂಬಾ ಇಷ್ಟಪಟ್ಟಿದ್ ಯಾವ್ದೋ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಅವ್ರಿಗಿರೋಂತ ಒಂದು ಕಂಫರ್ಟ್ಸ್ ಅಲ್ವಾರ ಅವ್ರಿಗಿರೋಂತ ಏನ್ರಿ ಐಶೋ ಆರಾಮು ಅವ್ರಿಗಿರಂತ ಏನ್ರಿ ಕಾಣಿಕೆ ಹಣಕಾಸು ಅವ್ರಿಗಿರಂತೇನ್ರಿ ಮಹಿಮೆ ಗೌರವ ಅಲ್ವಾರ ಅದಿಂಗ್ ಹೊಡ್ಬೇಕ್ರೆ ಬಾಬಿ ಲೋನ್ ಅಂತ ಬಿಡ್ಬೇಕ ಅದ್ ಗೆಟ್ವಾಟರ್ಸ್ ವ್ಯಾಟಿಕನ್ ಸಿಟಿ ಸಿಟಿಯಲ್ಲಿ ಎಷ್ಟೋ ತೌಸಂಡ್ಸ್ ಥೌಸಂಡ್ಸ್ ಆಫ್ ರೂಮ್ಸ್ ಏನಾಗಿದೆ ಇದೆ ಅಂತ ಹೇಳ್ತಾರೆ ಅಲ್ವಾರ ಆಮೇಲೆ ಹೈಯೆಸ್ಟ್ ಕಲೆಕ್ಷನ್ ಇವತ್ತೆಲ್ಲ ಪಾಕ್ತ ನೋಡ್ತೇನೆ ಬಾಬಿ ಲೋನ್ ಆಗ್ತದೆ ಅಲ್ವರ ಅದ್ಗೆ ಟ್ಯಾಕ್ಸು ಇಲ್ಲ ಅದರ ಆಮೇಲೆ ಅವ್ರದೇ ಒಂದು ಸ್ವಂತ ಏನಾಗಿದೆ ಗೌರ್ಮೆಂಟ್ ಇದೆ ಫುಲ್ ವರ್ಲ್ಡ್ ಅಲ್ಲಿ ಏನಾಗಿದೆ ಅಂದ್ರೆ ಏನ್ರಿ ಅದಕ್ಕೆ ರೆಕಗ್ನಿಷನ್ ಏನಾಗಿದೆ ಇದೆ ಸೊ ಈ ಬಾಬಿಲೋನ್ ಏನ್ ಹೇಳ್ತಾರೆ ಅಂದ್ಬಿಟ್ಟು ಇಡೀ ಜಗತ್ತೇನ್ ಮಾಡ್ತಾರೆ ಏನ್ ಮಾಡ್ತಾರೆ ಬಾಬಿಲೋನ್ ಅಪೇಕ್ಷಿಸ್ತಾರೆ ಅದ್ರ ಆದ್ರೆ ಮುಂದೆ ಬರುವಂತ ಒಂದು ವಿಪತ್ತಲ್ಲಿ ದೇವರು ಉಪದ್ರವ ಅವ್ಳಗ್ ಹಾಕ್ಬೇಕಾದ್ರೆ ಅವ್ರು ಹೆಂಗೆ ನಾಶ ಆಗ್ತಾರೆ ಅಂದ್ರೆ ಬಾಬೆಯಲ್ಲೂ ಅಪೇಕ್ಷಿಸಿದಂತ ಹಣ್ಣು ಹಂಪಲುಗಳು ಎಂತ ಅವೆಲ್ಲ ಏನಾಗ್ತದೆ ಅದು ಬಿಟ್ಟು ಹೋಗ್ಬಿಡ್ತದೆ ಆದ್ರೆ ಸೊಗಸಾಗಿಯೂ ಶೋಭಾಯಮಾನವಾಗಿಯೂ ಇರುವ ಏನು ಇರುವುದೆಲ್ಲವೂ ನಾಶವಾಗಿ ನಿನ್ನ ಬಿಟ್ಟು ಹೋಗ್ತದೆ ಅದರ ಸದ್ಗೆ ನೋಡ್ಬೇಕಾರೆ ಆ ಕಾಲದಲ್ಲಿ ಇವಕ್ಕ ಯಾವ ಥರ ಒಂದು ಮಹಿಮೆ ಒಂದು ಘನತೆ ಒಂದು ಗೌರವ ಇದೆಲ್ಲ ಇದೆಯೋ ಮುಂದೆ ದಿನಗಳನ್ನೇ ದಿನಗಳಂತೆ ಇವೆಲ್ಲ ಒಂದು ಕೂಡ ಏನಾಗಿರಂತೆ ಬಾಬಿಲೋನ್ಗೆ ಇರೋದಿಲ್ಲ ಅಂತ ನಾವೇನ್ ಮಾಡ್ತೀರ ಅಲ್ಲಿ ನೋಡ್ತೀರಿ ಅದರ ಸೆವೆಲ್ಲ ಬಾಬಿಲೋನ ಬಿಟ್ಟು ಹಾಕ್ತಿ ಕಂಪ್ಲೀಟ್ ಬಾಬಿಲೋನ್ ನಾಶ ಆಗ್ಬೇಕಾರೆ ಯಾಕಂದ್ರೆ ಬಾಬಿಲೋನ್ಗೆ ಅವನಿಗೆ ಸಪೋರ್ಟೆ ಯಾರಪ್ಪ ಅಂತ ನೋಡ್ತಾರೆ ಅಂದ್ರೆ ಏನ್ರಿ ಜನಗಳು ಯಾವಾಗ ಜನಗಳು ಅದನ್ನು ಸಪೋರ್ಟ್ ಕೊಡಕ್ ತಿನ್ಸ್ಬಿಡ್ತಾರೋ ಆಟೋಮೆಟಿಕಾಗಿ ಆಗಿ ಏನಾಗ್ಬಿಡ್ತಾರೆ ಆ ಸಂಸ್ಥೆ ಏನಾಗ್ಬಿಡ್ತಾರ ಅಲ್ಲಿ ಬಿದ್ದೋಗ್ಬಿಡ್ತಾರೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಕಳೆದ ಒಂದು ಎರಡು ಮೂರು ದಿನ ಮುಂಚೆ ನಾನು ಏನು ಮಾಡಿದೆ ಒಂದು ಗ್ರೂಪ್ ಒಂದು ಪೋಸ್ಟ್ ಹಾಕಿದ್ದೆ ನೋಡಲ್ವಾ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಏನ್ರಿ ಚೆನ್ನಾಗಿದ್ದ ಕಂಪನಿಗಳು ಏನಾಗಿದೆ ಅಂತಲ್ಲ ಅದರ ಎಲ್ಲ ಒನಿಡಾ ಬಿ ಪಿ ಎಲ್ ಎಚ್ ಎಂ ಟಿ ಇವೆಲ್ಲ ಏನಾಗಿದೆ ಅಲ್ಲ ಎಲ್ಲ ಮುಚ್ಚೋಗಿದೆ ಏನಕ್ಕೆ ಮುಚ್ಚೋಗ್ರೆ ಏನ್ರಿ ಅದನ್ನ ಏನಿಲ್ಲ ಯಾರು ಇಲ್ಲ ಯಾವುದೇ ಹಂಗ ಜನಗಳ ಸಪೋರ್ಟ್ ಇಲ್ದಿರ್ಬೇಕ್ರೆ ಈ ಸಂಸ್ಥೆಗಳು ಎಂತ ನಿಲ್ಲದಿಕ್ಕೇನಾಗಲ್ಲ ಸಾಧ್ಯ ಇರಲ್ಲ ಸೊ ಆ ರೀತಿ ಹೊಡ್ಬೇಕಂದ್ರೆ ಆಗ್ತಂದ್ರೆ ಯಾವಾಗ ಈ ಸಂಸ್ಥೆಗಳಿಗೆಲ್ಲ ಜನಗಳು ಸಪೋರ್ಟ್ ನ ವಿಟ್ರಾ ಮಾಡ್ತಾರೋ ಬಾಬೇಲು ಅಪೇಕ್ಷಿಸಿದಂತ ಏನ್ರಿ ಹಣ್ಣು ಹಂಪಲಗಳು ಸುಖ ಸಂತೋಷ ಸಮಾಧಾನ ಇವೆಲ್ಲ ಯಾವ್ದು ಬಾಬಿಲು ಇರಲ್ವಂತೆ ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಇಟ್ ವಿಲ್ ಬಿ ಎ ಥಿಂಗ್ ಆಫ್ ದ ಪಾಸ್ಟ್ ಅದ್ ನೆನಪು ಆಗ್ಬಿಡ್ತಾರ ಅದು ನೋಡಿ ಅದಕ್ಕೆ ನೋಡಿ ಹದಿನೈದನೇ ವಾಕ್ಯದಲ್ಲಿ ಹೇಳ್ತಾರೆ ಓದಿಷ್ಟರ್ ಹದಿನೈದನೇ ವಾಕ್ಯ ಅವು ಇನ್ನು ಮೇಲೆ ಜನರಿಗೆ ಸಿಕ್ಕುವುದೇ ಇಲ್ಲ ಆ ಸರಕುಗಳನ್ನು ಮಾರಿ ಅವಳಿಂದ ಐಶ್ವರ್ಯವಂತರಾದ ವರ್ತಕರು ಅವಳ ಯಾತನೆಯನ್ನು ನೋಡಿ ಭಯಪಟ್ಟು ದೂತ ದೂರದಲ್ಲಿ ನಿಂತು ಗೋಳಾಡುತ್ತಾ ದುಃಖಿಸುತ್ತಾ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಈ ಸರಕುಗಳನ್ನು ಮಾರಿ ಅವಳಿಂದ ಐಶ್ವರ್ಯವಂತರಾದ ವರ್ತಕರು ಅವಳ ಯಾತನೆಯನ್ನು ನೋಡಿ ಅಂದ್ರ ಭಯಪಟ್ಟು ಏನ್ರಿ ದೂರದಿಂದ ನಿಂತು ಗೋಳಾಡುತ್ತಾ ದುಃಖಿಸುತ್ತಾರೆ ಅಲ್ವರ ಏನಪ್ಪ ಮಾಡ್ತಾರೆ ಅಂತಂದ್ರೆ ಏನ್ರಿ ಯಾತನೆ ಪಡ್ತಾರೆ ಅಂತಲ್ವರ ಯಾತಕ್ಕಪ್ಪ ಯಾತನೆ ಪಡ್ತಾರೆ ಅಯ್ಯೋ ಇಂತಹ ದೊಡ್ಡ ಸಂಸ್ಥೆ ನಾಶ ಆಗ್ಬಿಡ್ತಲ್ಲ ಅಯ್ಯೋ ಚೆನ್ನಾಗಿರೋದಲ್ಲ ಅಂತ ಆ ಒಂದು ದುಃಖ ರೀ ಅಲ್ವರ ಯಾವ ತರಪ್ಪ ದುಃಖ ಅಂತಂದ್ರೆ ಏನ್ರಿ ಅದ್ರಲ್ಲಿನಂತ ಬೆನಿಫಿಟ್ ಏನಾಯ್ತು ಊಟ ಅಂತ ಅಂತಂದ್ಬಿಟ್ಟು ಆ ಒಂದು ಬೆನಿಫಿಟ್ ಅಂತ ಅಂತಂದ್ಬಿಟ್ಟು ಏನ್ರಿ ಅದನ್ನ ಏನ್ ಮಾಡ್ತಾರಲ್ಲಿ ಅಲ್ಲಿ ದುಃಖಿಸ್ತಾರೆ ಹೊರ್ತು ಏನ್ರಿ ಆ ಸಂಸ್ಥೆ ಹೊಟ್ಟೋಯ್ತಲ್ಲ ಅಂತಂದ್ರೆ ಆ ಸಂಸ್ಥೆಯಿಂದ ಏನ್ರಿ ಅದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಅದೇನಿಲ್ಲ ಇವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಆ ಸಂಸ್ಥೆ ಅಂತ ಬರೋ ಲಾಭ ಏನಾಗೋಯ್ತೋ ಒಟ್ಟೋಯ್ತಲ್ವಾ ಅಂತ ಏನ್ ಮಾಡಿದ್ರ ತುಂಬಾ ತೀವ್ರವಾಗಿ ಅವ್ರು ಏನ್ ಮಾಡ್ತಾರೆ ದುಃಖ ಪಡ್ತಾರಂತೆ ಅಲ್ವಾರ ಅದ್ ನೋಡ್ಬೇಕಾರೆ ಏನ್ರಿ ಜನ್ಗಳು ಯಾವಾಗ ಸಪೋರ್ಟ್ ನ ನಿನ್ಸ್ಬಿಡ್ತಾರ ಅವಾಗ ಏನ್ರಿ ಅವಾಗ ಆ ವರ್ತಕರು ಅವ್ರ ಸರಕುಗಳನ್ನು ಮಾರಿ ಅದರಿಂದ ಬೆನಿಫಿಟ್ ಪಡ್ತಾರಂತ ಎಲ್ಲಾ ಸಂಸ್ಥೆಗಳು ಏನಾಗ್ತಂದ್ರೆ ಎಲ್ಲ ಏನಂತ ತುಂಬಾ ತುಂಬಾ ಅವರು ಯಾತನೆ ಪಡೋದನ್ನ ಏನು ಮಾಡ್ತೀನಿ ನೋಡ್ತೀರಿ ಅದರ ಅದಕ್ಕೆ ನೋಡ್ತೀನಿ ಸಿಕ್ಸ್ಟೀನ್ತ್ ವರ್ಸ್ ಸಿಕ್ಸ್ಟೀನ್ತ್ ವರ್ಸ್ ಆಮೇಲೆ ಸೆವೆಂಟೀನ್ತ್ ವರ್ಸ್ ಇಷ್ಟ ಸಿಕ್ಸ್ಟೀನ್ತ್ ಓದಿ ಆಮೇಲೆ ಸೆವೆಂಟೀನ್ತ್ ಓದೋಣ ಅಯ್ಯೋ ಅಯ್ಯೋ ನಯವಾದ ನಾರು ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ ರತ್ನ ಮುತ್ತು ಇವುಗಳಿಂದ ತನ್ನನ್ನು ಅಲಂಕರಿಸಿಕೊಂಡಿದ್ದ ಈ ಮಹಾಪಟ್ಟಣಕ್ಕೆ ಏನು ದುರ್ಗತಿ ಸಂಭವಿಸಿತು ನೋಡ್ರಾ ಏನಂತ ಹೇಳ್ತಾರಂದ್ರೆ ಅಯ್ಯೋ ಅಯ್ಯೋ ಏನ್ರಿ ನಯವಾದ ನಾರುಮುಡಿಯನ್ನು ದುರ್ಬೂಮ್ರವರ್ಣವಾದ ವಸ್ತ್ರಗಳನ್ನು ರತ್ನಾಂಬರವನ್ನು ಧರಿಸಿಕೊಂಡ ಚಿನ್ನ ರತ್ನ ಮತ್ತು ಮುತ್ತು ಇವುಗಳಿಂದ ತನ್ನನ್ನು ಅಲಂಕರಿಸಿಕೊಂಡು ಏನ್ರಿ ಈ ಮಹಾಪಟ್ಟಣಕ್ಕೆ ಎಂಥ ದುರ್ಗತಿ ಬಂತು ನೋಡಪ್ಪ ಅಂತ ಹೇಳ್ತಾರೆ ಸರಿ ಇಲ್ಲಿ ನೋಡಿರಂತ ಬಟ್ಟೆಗಳು ನೋಡ್ತೀರಿ ನೋಡ್ತಿರ್ತೀನಿ ಆ ಅಲ್ಲಿ ನಯವಾದ ನಾರುಮುಡಿ ಅದರ ಧೂಮ್ರವರ್ಣ ಅದರ ರತ್ನಾಂಬರಗಳು ಧರಿಸಿಕೊಂಡು ಚಿನ್ನ ರತ್ನ ಅದರ ಐದು ಯಾರು ಧರ್ಸ್ಕೊಂಡಿದ್ರು ಅಂತ ಬೈಬಲ್ ಅಲ್ಲಿ ನೋಡ್ತೀರಿ ಅಂತಂದ್ರೆ ಏನ್ರಿ ನಾವು ಐಶ್ವರ್ಯವಂತನು ಧರ್ಮಿ ಎಲ್ಲಾದರೂ ಸ್ವಾಮಿ ಓದಿದ್ದೀರಲ್ವ ಹಾ ಒಂದಾನೊಂದ ಐಶ್ವರ್ಯವಂತನಿದ್ದನು ವಿಧವ ಅಂತ ನಾರು ಮುಡಿಗಳನ್ನ ಧರಿಸ್ಕೊಂಡು ಅಲ್ಲಾರ ಚಿನ್ನ ರತ್ನ ಇವೆಲ್ಲ ಹೆಂಗ್ ಮಾಡಿದ ಅಂತ ಅದು ಯಾರಗಪ್ಪ ನಾವು ಹೋಲಿಕೆ ಮಾಡ್ತೀವಿ ಅಂದ್ರೆ ಇಸ್ರೇಲ್ ರಾಜ್ಯಕ್ಕೆ ನಾವ್ ಏನ್ ಮಾಡ್ತೀರಿ ಹೋಲಿಕೆ ಮಾಡ್ತೀರಿ ಅಲ್ಲರ ಅದೇ ರೀತಿ ನೋಡ್ಬೇಕಾರೆ ಎಲ್ಲಾ ದೇವರ ಆಶೀರ್ವಾದಗಳು ಯಾರಲ್ಲಪ್ಪ ಇತ್ತು ಅಂತ ನೋಡ್ಬೇಕಾದ್ರೆ ಮಹಾಬಾಬಿಲೋನ ಏನಾಗಿತ್ತಂತೆ ಫಸ್ಟ್ ಇತ್ತು ಅಲ್ದರ ಏಯ್ಟೀನ್ ಸೆವೆಂಟಿ ಏಟ್ ಕೂಡ ಬಾಬಿಲೋನಲ್ಲಿ ಎಷ್ಟು ಹಿಂಸೆ ನೋಡಿದ್ರು ಸರಿ ಎಷ್ಟೆಲ್ಲ ಅನ್ಯಾಯ ನೋಡಿದ್ರು ಸರಿ ದೇವರು ಏನು ಮಾಡಿದ್ರು ಬಾಬಿಲೋನ ತನ್ನ ಮೌತ್ ಪೀಸ್ ಆಗಿ ಏನು ಮಾಡಿದ್ರು ಅದನ್ನ ರೆಕಗ್ನೈಸ್ ಮಾಡಿದ್ರು ಹೇಳದ್ರ ತನ್ನ ಒಂದು ಸಭೆ ಅಂತ ಏನು ಮಾಡೋದು ದೇವ್ರದನ್ನ ರೆಕಗ್ನೈಸ್ ಮಾಡಿದ್ರು ಅಲ್ದ್ರ ಅದ್ಗೆ ನೋಡ್ಬೇಕಾದ್ರೆ ಹೆಂಗಪ್ಪ ಐತಾರೆ ನಯವಾದ ನಾರುಮುಡಿ ನಾವು ಸತ್ಯವಾದಲ್ಲಿ ನೋಡ್ತಿರ ಪ್ರಕಟಣೆ ಹತ್ತೊಂಬತ್ತು ಎಂಟಲ್ಲಿ ಏನು ನೋಡ್ತೀನಿ ಅಂದರೆ ನಯವಾದ ನಾರುಮುಡಿ ಅಂದ್ರೆ ಏನು ದೇವರ ಜನರ ಒಂದು ನೀತಿವಂತಿಕೆ ಅಂತ ನೋಡ್ತೀರಿ ಯಾ ಸೊ ಈ ಒಂದು ಬಾಬಿಲೋನು ದೇವದೃಷ್ಟಿಯಲ್ಲಿ ಏನಾಗಿತ್ತಂತೆ ಒಂದು ನೀತಿನ ಹೊಂದೇನಾಗಿತ್ತು ಒಂದಿತ್ತು ಅದರ ಕರ್ತನ ಹೆಸರು ನಂಬಿಕೆಯಿಂದ ಅಲ್ವರ ಆಮೇಲೆ ಏನ್ರಿ ಧೂಮ್ರ ವರ್ಣ ವಸ್ತುಗಳು ಅಂತ ಹೋಂಡ್ಬೇಕ್ರೆ ದೇವರ ಎಲ್ಲಾ ಒಂದು ಆಶೀರ್ವಾದಗಳಿಂದ ತುಂಬಾ ಒಂದು ಐಶ್ವರ್ಯವಂತರಾಗಿ ಯಾರಪ್ಪ ಇದ್ರು ಅಂತಂದ್ರೆ ಬಾಬಿಲೋನ್ ಅಲ್ವರ ಅದಕ್ಕೆ ಕ್ರಿಸ್ತನ ಹೆಸರಲ್ಲಿ ಏನ್ರಿ ಸಿಕ್ಕಾಪಟ್ಟೆ ಏನ್ ಅಂತ ಅಲ್ಲಿ ಅದರ ಐಶ್ವರ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಅದರ ಆಮೇಲೆ ರತ್ನಾಂಬರ ಧರಿಸಿಕೊಂಡು ಚಿನ್ನ ರತ್ನ ಅಂತಂದ್ರೆ ಏನ್ರಿ ಎಲ್ಲ ಡಿವೈನ್ ಬ್ಲೆಸ್ಸಿಂಗ್ಸ್ ಮೇಲಪ್ಪ ಇತ್ತು ಅಂತಂದ್ರೆ ಇವ್ರ ಮೇಲೆ ಇತ್ತು ಅದೇ ಸಡನ್ ಆಗಿ ಯಾವಾಗ ಬಾಬಿಲೋನಲ್ಲಿ ಕ್ಷಣ ಮಾತ್ರದಲ್ಲಿ ಒಂದೇ ಕ್ಷಣದಲ್ಲಿ ಬಾಬಿಲೋನ್ಗೆ ವಿಪತ್ತು ಬಂತು ಜನಗಳಿಗೆ ಏನಾಗ್ಬಿಡ್ತಾರೆ ಏನಪ್ಪ ಇಷ್ಟು ದೊಡ್ಡದಾಗಿರೋಂಥ ಬಾಬಿಲೋನ್ ಒಂದೇ ಕ್ಷಣದಲ್ಲಿ ಹಿಂಗಾಗ್ಬಿಡ್ತಲ್ಲ ಅಂತ ಏನ್ಬಿಡ್ತಾರೆ ಅಲ್ಲಿ ಆಶ್ಚರ್ಯ ಪಡ್ತಾರೆ ಅದೇ ನೋಡ್ಬೇಕ್ರೆ ಇದೇನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ ಸಡನ್ ಡಿಸ್ಟ್ರಕ್ಷನ್ ಆಫ್ ಬಾಬಿಲೋನ್ ಬಾಬಿಲೋನ್ಗೆ ಸುಧಾರಿಸ್ ಹೋಣಕ್ಕೆ ದೇವ್ರೇ ಮಾಡೋದಿಲ್ಲ ಟೈಮು ಕೊಡೋದ್ರಲ್ಲಿ ಅತಿ ಶೀಘ್ರದಲ್ಲಿ ಅತಿ ವೇಗದಲ್ಲಿ ಏನು ಮಾಡ್ತಾರೆ ಈ ಕೆಲಸನ ಏನು ಮಾಡ್ತಾರಂತೆ ಮುಗಿಸ್ತಾರಂತೆ ಹಾಂ ನೋಡಿ ಹದಿನೇಳನೇ ವಾಕ್ಯ ಸಿಸ್ಟರ್ ಹಾ ಅಷ್ಟು ಐಶ್ವರ್ಯವು ಒಂದೇ ಗಳಿಗೆಯಲ್ಲಿ ನಾಶವಾಯಿತಲ್ಲ ಎಂದು ಹಂಬಲಿಸುವರು ಇದಲ್ಲದೆ ಹಡಗುಗಳ ಯಜಮಾನರು ಸಮುದ್ರ ಪ್ರಯಾಣ ಮಾಡುವವರು ನಾವಿಕರು ಸಮುದ್ರದ ಮೇಲೆ ಕೆಲಸವನ್ನು ನಡೆಸಿ ಜೀವನ ಮಾಡುವವರೆಲ್ಲರೂ ದೂರದಲ್ಲಿ ನಿಂತು ನೋಡಿದ ಅದಕ್ಕೆ ಇದರಿಂದ ಯಾರರೆಲ್ಲ ನಷ್ಟ ಹೊಂತಾರೋ ಯಾರೆಲ್ಲ ಇದನ್ನ ನೋಡ್ಬಿಟ್ಟು ದುಃಖ ಪಟ್ಟಿ ಗೋಳಾಡ್ತಾರೆ ಅಂತ ನೋಡ್ಬೇಕಾರೆ ಅದೇ ಹೇಳ್ತಾರೆ ಅಂದ್ರೆ ಹ ಅಷ್ಟು ಐಶ್ವರ್ಯವು ಒಂದೇ ಗಳಿಗೆಯಲ್ಲಿ ನಾಶವಾಯಿತು ಅಂತ ಹೇಳ್ತಾರೆ ಒಂದೇ ಗಳಿಗೆ ಅಂತೀ ಒನ್ ಅವರ್ ಅಲ್ದಾರ ಅದಕ್ಕೆ ನಮ್ಮ ಬ್ರದರ್ ರಸಲ್ ಅವ್ರಿಗೆ ಕೇಳ್ತಾರಲ್ಲರ ಏನ್ರಿ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಎಷ್ಟು ವರ್ಷ ಇರ್ಬೋದು ಬ್ರದರ್ ಅಂತ ಕೇಳ್ಬೇಕ್ರೆ ನಮ್ಮ ಬ್ರದರ್ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ದ ಗ್ರೇಟ್ ಟೈಮ್ ಆಫ್ ಟ್ರಬಲ್ ವಿಲ್ ಬಿ ಹ ನಾಟ್ ಮೋರ್ ದೆನ್ ಫಾರ್ ಅ ಪೀರಿಯಡ್ ಆಫ್ ಒನ್ ಇಯರ್ ಅಂತ ಹೇಳ್ತಾರೆ ಯಾಕೆಂದ್ರೆ ಮತ್ತೆ ಇಪ್ಪತ್ನಾಕನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ ಆ ದಿನವನ್ನು ಕಮ್ಮಿ ಮಾಡಿದ್ರೆ ಇದ್ರೆ ಒಂದು ನರ ಪ್ರಾಣಿ ಕೂಡ ಏನಾಗೋದಿಲ್ವಂತೆ ಅಲ್ಲಿ ಉಳಿಯೋದಿಲ್ಲ ಆದ್ರೆ ದೇವರು ಆದುಕೊಂಡವರ ನಿಮಿತ್ತ ಏನ್ ಮಾಡ್ತಾರೆ ದೇವ್ರದನ್ನ ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವರ ಅದೇ ಬೇಕಾರೆ ಫೈನಾನ್ಷಿಯಲ್ ರಿಸೋರ್ಸಸ್ ಲೋಕದಲ್ಲಿ ಸ್ಟಾಪ್ ಆಗ್ಬಿಟ್ಟ ಅಂತಂದ್ರೆ ಭೂಮಿಲಿ ಬರುವಂತ ದುರ್ಗತಿ ಹೆಂಗಿರ್ತಾರೆ ಅಂತಂದ್ರೆ ಅದನ್ನ ಯಾರು ಹ್ಯಾಂಡಲ್ ಮಾಡೋಕೆ ಸಾಧ್ಯ ಇಲ್ಲ ರೊಟೇಟ್ ಆಗ್ತಾ ಇರಬೇಕು ಈ ಏನಾಗ್ತಾ ಇರಬೇಕು ಮೂವ್ ಆಗ್ತಾ ಇರ್ಬೇಕು ನಿಂತು ಹೋದೆ ಅಂತಂದ್ರೆ ಅದ್ ತಿರ್ಗಾ ಸ್ಟಾರ್ಟ್ ಮಾಡಿ ರಿವೈವ್ ಮಾಡಿ ಅದು ಒರಿಜಿನಲ್ ಪೊಸಿಷನ್ ತರಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಇರಿ ಆದ್ರ ಅದಿಂಗ್ ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ ಒಂದೇ ಕ್ಷಣದಲ್ಲಿ ಅಂದ್ರೆ ವೆರಿ ಫಾಸ್ಟ್ ಅದರ ಇದಕ್ಕೆ ಹೇಳ್ತಾರೆ ಪ್ರಾಬಲಿ ಒನ್ ಇಯರ್ ಅದರ ಇಂಗ್ಲೀಷ್ ಬರ್ತಾರೆ ವಿತ್ ಇನ್ ಒನ್ ಅವರ್ ಅಂತ ಹೇಳ್ತಾರೆ ಒನ್ ಅವರ್ ಅಂತ ನೋಡ್ಬೇಕ್ರೆ ತುಂಬಾ ವೇಗವಾಗಿ ಏನಾಗ್ತಂತೆ ಅಲ್ಲಿ ನಾಶ ಆಗ್ತಾರೆ ಅಂತ ಅಂದ್ರೆ ಅದನ್ನ ನೋಡ್ಬೇಕಾರೆ ಏನ್ರಿ ಇದಲ್ಲದೆ ಹಡುಗಳು ಯಜಮಾನರು ಅದರ ಸಮುದ್ರದಲ್ಲಿ ಪ್ರಯಾಣ ಮಾಡುವರು ಆಮೇಲೆ ನಾವಿಕರು ಅದರ ಸಮುದ್ರದ ಮೇಲೆ ಕೆಲಸ ಮಾಡೋರು ಅಂತ ಏನ್ ಮಾಡ್ತಾರೆ ಇಲ್ಲಿ ಇಷ್ಟೊಂದು ಜನಗಳ ಬಗ್ಗೆ ಹೇಳ್ತಾರಲ್ಲ ಇವಾಗ ಸಮುದ್ರ ಅಂತ ನಮ್ಗೆ ಏನ್ ಗೊತ್ತು ಚೆನ್ನಾಗಿ ಅರ್ಥ ಅಂದ್ರೆ ಸಮುದ್ರ ಅನ್ನ ಅಲ್ಲೋಲೋ ಅಂತ ಜನಗಳು ಪ್ರಕಟಣೆಯಲ್ಲಿ ಹದಿನೇಳು ಹದಿನೈದಲ್ಲೇ ಏನ್ ಹೇಳ್ತಾರೆ ಅಂದ್ರೆ ಸಮುದ್ರ ಅಂತಂದು ಯಾರಪ್ಪ ಅಂತ ನೋಡ್ತಾರೆ ಅಂದ್ರೆ ಆ ಒಂದು ಜಾನಸ್ತ್ರೀ ವಾಸಿಸುವಂತ ಸಮುದ್ರವನ್ನು ಕಂಡಿರಲ್ಲ ಅದು ಜನ ಪ್ರಜೆ ಭಾಷೆಗಳು ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಈ ಸಮುದ್ರ ಜನಗಳ ಮೇಲೆ ಇರೋದು ಯಾವ್ದಪ್ಪ ಅಂದ್ರೆ ಈ ಹಡುಗು ಈ ಅಡುಗು ಏನಪ್ಪ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಈ ಅಡುಗು ಖಾಲಿ ಹೋಗಲ್ಲ ರೀ ಯಾರೋ ಖಾಲಿ ಅಡುಗೆಗಳನ್ನ ಸಮುದ್ರ ತೊಗೊಂಡೋಗ ಈ ಅಡುಗಲ್ ಏನ್ ಮಾಡ್ತಾರೆ ಸರ್ಕಗಳನ್ನ ಇಲ್ಲ ಜನಗಳನ್ನ ಏನ್ ಮಾಡ್ತಾರೆ ತುಂಬಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನ್ ಮಾಡ್ತಾರೆ ಸಾಗಾಣಿಕೆ ಏನ್ ಮಾಡ್ತಾರೆ ಅದರ ಈಗ ಏನಪ್ಪ ಅಡುಗುಗಳು ಅಂತಂದ್ರೆ ಸಭೆಗಳು ಅಂದ್ರ ಈ ಒಂದು ಬಾಬಿಲೋನ್ ಅದ್ರ ಇದು ಹೇಗಪ್ಪ ಇದೆ ಅಂತಂದ್ರೆ ಒಂದು ಸಮುದ್ರದ ಮೇಲೆ ಇದೆ ಇದೆ ಅದ್ರ ಅದು ದೊಡ್ಡ ಮಹಾ ಜಾರಸ್ತ್ರೀತರ ಒಂದು ಮುರುಘಾನೇ ಕೂತಿದೆ ಆದ್ರೆ ಈ ಅಡುಗೆಲ್ ಕೂಡ ಇನ್ನೊಂದ್ ಏನಪ್ಪ ಸಾರಿ ಈ ಸಮುದ್ರ ಮೇಲೆ ಇನ್ನೊಂದ್ ಏನಪ್ಪಾ ಇದೆ ಅಂದ್ರೆ ಅಲ್ಲಲ್ಲಿ ಅಡುಗುಗಳ ಕೂಡ ಏನಾಗಿದೆ ಇದೆ ಅದರ ಅಂದ್ರೆ ಏನೋ ಸಭೆಗಳು ಅದರ ಇದೆ ಅದರ ಆ ಸಭೆಗಳು ಏನಂತೆ ಅಲ್ಲಿ ಇದೆ ಅದರ ಆಮೇಲೆ ಅದ್ಗೇನಪ್ಪಾ ಇದೆ ಅಂತಂದ್ರೆ ಅದ್ ಯಜಮಾನರು ಅವರು ಅದರ ಏನ್ರೀ ನಾವಿಕರು ಏನಾಗಿದ್ದಾರೆ ಇದಾರೆ ಅದರ ಸಭೆ ಅಂತಂದ್ರೆ ಅಡುಗು ಅಂತಂದ್ರೆ ಸಭೆ ನಡ್ಸೋರು ಯಾರು ಅದೇ ನಾವಿಕರು ಸಭೆ ನಡೆಸೋರು ಯಾರು ಯಾರು ಸಭೆ ನಡ್ಸೋದು ಹ ಬಿಷಪ್ಗಳು ಹ ಪೋಪು ಅದರ ರೆವರೆಂಡ್ಗಳು ಫಾದರ್ಗಳು ಅದರ ಇವರೆಲ್ಲ ಅಂತಾರೆ ಸಭೆನಾ ಸಭೆನ ಗೈಡ್ ಮಾಡೋರು ಸಭೆನ ಡೈರೆಕ್ಟ್ ಮಾಡೋರು ಅಲ್ವರ ಸೊ ಅದರಿಂದ ಈ ಜನಗಳು ಆಮೇಲೆ ಪ್ರಯಾಣಿಕರು ಅಂತಂದ್ರೆ ಪ್ರಯಾಣ ಮಾಡೋರು ಯಾರು ಯಾರು ಯಾರನ್ನ ನಡೆಸ್ತಾರೆ ಜನಗಳನ್ನ ಅದಕ್ಕೆ ಸಭೆ ಎರಡ್ ಭಾಗ ಆಯ್ತು ಅದರ ಆ ಕಾಲದಲ್ಲಿ ಕ್ಲರ್ಜಿ ಮತ್ತೆ ಲೈಟಿ ಕ್ಲರ್ಜಿ ಅಂತ ನೋಡ್ಬೇಕಾದ್ರೆ ಸಭೆ ನಡೆಸಂತ ವ್ಯಕ್ತಿಗಳು ಅದರ ಮುಂದೆ ಇದ್ದ ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ನೋಡುವಂತ ಲೈಟಿ ಅಂದ್ರೆ ಯಾರಪ್ಪ ಅಂತಂದ್ರೆ ಸಭೆ ಸಭೆ ಆ ಹೌದೌದು ಎಲ್ಲರೂ ಬರ್ತಾರೆ ಸಭೆ ನಡೆಸಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಏನಾಗ್ತಾ ಇರ್ತಾರೆ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಪ್ರಯಾಣ ಮಾಡೋರು ನಾ ಪ್ರಯಾಣಿಕರು ಅಂತ ನೋಡ್ಬೇಕಾದ್ರೆ ಯಾರಪ್ಪ ಅಂದ್ರೆ ಇವ್ರು ಯಾರು ನಡೆಸ್ತಾರೆ ಜನಗಳನ್ನ ಅಂದ್ರೆ ಸಾಮಾನ್ಯ ಜನಗಳು ಅದಕ್ಕೆ ಹೇಳ್ದಲ್ಲ ನೋಡಿದಿಲ್ಲ ಸಭೆ ಚರ್ಚ್ ವಾಸ್ ಟು ಲೈಟಿ ಕ್ಲರ್ಜಿ ಅದರ ಚರ್ಜೆ ಅಡ್ಮಿನಿಸ್ಟ್ರೇಷನ್ ನಡೆಸೋತರು ಲೈಟ್ ಏನೇ ಸುಮ್ಮನೆ ಏನ್ರಿ ಬಂದು ಸಭೆಗೆ ಕೂತ್ಕೊಂಡು ಹೋಗ್ತಾರೆ ಬೇಕು ಅವ್ರಿಗೂ ಸಭೆಯಲ್ಲಿ ಆಕ್ಟಿವೀಸಲ್ಲಿ ಯಾವ ರೀತಿ ಒಂದು ಇನ್ವಾಲ್ವ್ಮೆಂಟ್ ಇಲ್ವೇ ಇಲ್ಲ ಸಲ್ವ ಸೊ ನೋಡ್ಬೇಕ್ರೆ ಏನ್ರೀ ಏನ್ರಿ ಅವರಲ್ಲಿ ಕೆಲಸ ಮಾಡೋರು ಅಂತಂದ್ರೆ ಇದರಲ್ಲ ಎಷ್ಟೋ ಜನ ಏನ್ ಸಪೋರ್ಟ್ ಮಾಡೋರು ವಾಲಂಟಿಯರ್ಸ್ಗಳು ಅದರ ಏನರ ಇವರ ಜೀವನವನ್ನು ಮಾಡೋರು ಎಲ್ಲರು ದೂರದಲ್ಲಿಂತ ಏನ್ ಮಾಡ್ತಾರಂತೆ ಗೋಳಾಡ್ತಾರಂತೆ ಏನ್ ದೂರದಲ್ಲಿಂತ ಏನ್ ಗೋಳಾಡ್ತಾರೆ ಓದೋ ನೋಡಿಂತೀನಿ ಹದಿನೆಂಟನೇ ವಾಕ್ಯ ಓದಿಸ್ತಾರ ಹಾ ಅವಳ ದಹನದಿಂದ ಇರುವ ಹೊಗೆಯನ್ನು ನೋಡುತ್ತಾ ಈ ಮಹಾಪಟ್ಟಣಕ್ಕೆ ಸಮಾನವಾಗಿ ವಾದದ್ದು ಯಾವುದು ಎಂದು ಕೂಗಿ ಹೇಳಿದರು ನೋಡ್ರಾ ಏನಪ್ಪಾ ಈ ಡಿಸ್ಟ್ರಕ್ಷನ್ ಹೆಂಗಿತ್ತು ಅಂತಂದ್ರೆ ಏನಪ್ಪಾ ಇಂಥ ದೊಡ್ಡ ಗ್ರೇಟ್ ಸಿಟಿ ಇಂಥ ಗ್ರೇಟ್ ಸಿಟಿ ಯಾವುದು ಇಲ್ವಲ್ಲ ಅಲ್ಲಾರ ಅದೇ ನೋಡ್ಬೇಕ ಸಭೆ ಹೆಂಗಿದೆ ಸಭೆ ಏನ್ ದೊಡ್ಡ ಸಭೆ ಏನ್ ಅದರ ನೋಡ್ಬೇಕಾರೆ ಎಷ್ಟೋ ಜನ ಸತ್ಯ ಕೇಳ್ತಾರೆ ಇವಾಗ ಎಲ್ಲರನ್ನ ನಾವು ವಿಟ್ನೆಸ್ ಮಾಡ್ತಿರಲ್ಲ ಸತ್ಯಗಳನ್ನ ಎಷ್ಟೋ ಜನ ಸತ್ಯ ಎಲ್ಲ ಕೇಳಿದ್ಮೇಲೆ ಅವ್ರು ಸಭೆಗಳನ್ನೇ ಮಾಡೋದಾ ಬಿಟ್ಟಿ ಬರೋದಿಲ್ಲ ಯಾಕೆ ಸಭೆಗಳನ್ನ ಬಿಟ್ಟು ಬರೋದಿಲ್ಲ ಅಂದ್ರೆ ಆ ಸಭೆ ಹೆಂಗಿದೆ ಅವ್ರ ಸಭೆ ತುಂಬಾ ದೊಡ್ಡ ಸಭೆ ಅಯ್ಯೋ ಈ ತರ ಸಭೆಯಲ್ಲಿ ಅಪ್ಪ ಇಷ್ಟು ಜನಗಳಿದ್ದಾರೆ ಅಯ್ಯೋ ಇಷ್ಟು ಜನಗಳಿದ್ದಾರೆ ಅಲ್ವರ ಇಷ್ಟು ಏನಾಗಿದೆ ನಮಗೆ ಇಲ್ಲಿ ಇದೆ ಫೆಸಿಲಿಟೀಸ್ ಇದೆ ಇಷ್ಟು ಸೌಕರ್ಯಗಳಿದೆ ಎಲ್ಲ ಇದೆ ಕರೆಕ್ಟ್ ದೊಡ್ಡ ಸಭೆ ಸತ್ಯ ಇದೆಯಾ ಸತ್ಯ ಏನಾಗಿಲ್ಲ ಇಲ್ವೇ ಇಲ್ಲ ಅಲ್ವಾ ಅದ್ ನೋಡ್ಬೇಕಾರೆ ಆ ಈ ಬಾಬಿಲೋನ್ ಯಾವಾಗ ಇಷ್ಟು ದೊಡ್ಡ ಸಭೆ ನಾಶ ಆಗ್ತದೋ ಅವಳ ದಹನದಿಂದ ಏರುವಂಥ ಹೊಗೆ ಅದರ ಹೊಗೆ ಸಾಮಾನ್ಯ ಹೊಗೆ ಯಾವಾಗ ಬರ್ತದೆ ಅಂತಂದ್ರೆ ಬೆಂಕಿ ಹಚ್ಚಿದ ತಕ್ಷಣ ಹೊಗೆ ಏನಾಗಲ್ಲ ರೀ ಅದರ ಬೆಂಕಿ ಮೇಲೆ ಆ ಬೆಂಕಿ ಎಲ್ಲಾ ಆರೋಗಿದ ಮೇಲೆ ಅವನ ವಸ್ತು ಕಂಪ್ಲೀಟ್ ಆಗಿ ನಾಶ ಆಗಿದ್ಮೇಲೆ ಏಳ್ ಬರೋದೇನ್ರಿ ಹೊಗೆ ಅದರ ಸೊ ಹೊಗೆ ನೋಡಿದ ತಕ್ಷಣ ನನ್ಗೆ ಏನಪ್ಪ ಬರ್ತಾರೆ ಅಂತಂದ್ರೆ ಅಯ್ಯೋ ಒಂದ್ ಏನೋ ಒಂದು ವಸ್ತು ಏನಾಗಿದೆ ಅಲ್ಲಿ ಅಲ್ಲಿ ಬೆಂಕಿ ಎತ್ಕೊಂಡಿತ್ತು ಆ ವಸ್ತು ಏನಾಗಿದೆ ನಾಶ ಆಗ್ಬಿಟ್ಟಿದೆ ಅಂಗಡ ವಸ್ತು ಇತ್ತು ಆ ವಸ್ತು ಏನು ಏನ್ ಬೆಂಕಿ ಸಂಪೂರ್ಣವಾಗಿ ನಾಶ ಮಾಡ್ತು ಅಂತ ಅಂದ್ಬಿಟ್ಟು ಹೊಗೆ ಏನ್ ಮಾಡುದಲ್ಲಿ ಅಲ್ಲಿ ಸೂಚನೆ ಮಾಡೋದು ಅದರ ಸ್ವದ್ಗಿ ನೋಡ್ಬೇಕಾರೆ ಕರ್ತವ್ ಈ ಪ್ರೀತಿ ಅಂತ ಸರೋಜಗಳೇ ಈ ಅವಳ ದಹನದಿಂದ ಇರುವಂತ ಹೊಗೆ ನೋಡುತ್ತಾ ಅಂದ್ರೆ ಜನಗಳು ಏನ್ ಮಾಡ್ತಾರೆ ಬಾಬಿಲೋನ್ ಎಂತಾರೆ ಅದು ಡಿಸ್ಟ್ರಕ್ಷನ್ ಎಲ್ಲ ನೆಲ ಸಮ ಆಗಿದ್ಮೇಲೆ ನೆನ್ಸ್ಕೊಂತಾರೆ ಏನಪ್ಪಾ ಇಂತ ಬಾಬಿಲೋನ್ ಹಿಂಗಿತ್ತು ಆ ಹೊಗೆ ಆ ನೆನಪು ಯಾವತ್ತೇನಾಗಿರ್ತಾರೆ ಅವ್ರು ಸದಾಕಾಲ ಅವ್ರ ಮನಸ್ಸಲ್ಲಿ ಯಾವತ್ತಿರ್ತಾರೆ ಅದರ ಅಜ್ಜ ಬಾಬಿಲೋನ್ಗೆ ಅಷ್ಟು ದೊಡ್ಡ ಸಂಸ್ಥೆ ಅದರ ಇದಕ್ಕೆ ಸಮಾನವಾಗಿರೋದ್ದು ಯಾವುದಿಲ್ಲ ನೋಡಿ ಇವತ್ತು ವ್ಯವಸ್ಥೆ ಮಾಡಿದ್ರಿ ಸೆವೆಂಟೀನ್ ನೈನ್ಟಿ ನೈನ್ ಪ್ರೊಟೆಕ್ಷನ್ಸ್ ರಿವೋಲ್ಟ್ ಮಾಡಿ ಮಾಡಿದ್ರು ರೋಮನ್ ಕ್ಯಾಥ್ಲಿಕ್ನ ಹೊರಗಡೆ ಬಂದ್ರು ಅದರ ಎಷ್ಟು ಜನ ಬಂದ್ರು ಎಷ್ಟು ಜನ ದೊಡ್ಡ ರಿವಲ್ಟ್ ಆಯ್ತು ಆದ್ರೂ ಕೂಡ ನೋಡ್ಬೇಕು ರೋಮನ್ ಕ್ಯಾಥ್ಲಿಕ್ ಬಿದೋಯ್ತಾ ಅಂದ್ರೆ ರೋಮನ್ ಕ್ಯಾಥ್ಲಿಕ್ ರೀ ಇವತ್ತು ಕೂಡ ರೋಮನ್ ಕ್ಯಾಥಲಿಕ್ ಸಂಸ್ಥೆ ಗಟ್ಟಿ ಮುಟ್ಟಕ್ ಚೆನ್ನಾಗೇ ಐತೆ ರೀ ಯಾರೋ ನಾಲ್ ಏನಾಗಲ್ಲ ಸಾಧ್ಯ ಆಗಲ್ಲ ಅಲ್ವರ ಆದ್ರೆ ಒಂದ್ ಕಾಲ ಅಂದ್ರೆ ಅದನ್ನೆಲ್ಲಾ ನೋಡ್ಬಿಟ್ಟು ಜನಗಳು ಏನ್ ಮಾಡ್ತೇವೆ ಅತಿ ಆಶ್ಚರ್ಯ ಪಡ್ತಾರಂತೆ ಏನಪ್ಪಾ ಅಯ್ಯೋ ಇಂಥ ಮಹಾ ನಗರವಂತ ಬಾಬಿನವನು ಒಂದೇ ಕ್ಷಣದಲ್ಲಿ ಏನಾಗೋಯ್ತೋ ನಾಶವಾಗೋಯ್ತಲ್ಲ ಅಂತನ್ಬಿಟ್ಟು ಅಲ್ದಾರ ನೋಡಿ ಇವಾಗ ಹತ್ತೊಂಬತ್ತನೇ ವಾಕ್ಯ ಮತ್ತೆ ಇಪ್ಪತ್ತನೇ ವಾಕ್ಯ ಓದಿಷ್ಟ ದಯವಿಟ್ಟು ಆಗ ಅವರು ತಮ್ಮ ತಲೆಗಳ ಮೇಲೆ ಮಣ್ಣನ್ನು ಹೊಯ್ದುಕೊಂಡು ಅಳುತ್ತಾ ಗೋಳಾಡುತ್ತಾ ಅಯ್ಯೋ ಅಯ್ಯೋ ಸಮುದ್ರದ ಮೇಲೆ ಹಡಗುಳ್ಳವರೆಲ್ಲರನ್ನು ತನ್ನ ಅಮೂಲ್ಯ ದ್ರವ್ಯಗಳಿಂದ ಐಶ್ವರ್ಯವಂತರನ್ನಾಗಿ ಮಾಡಿದ ಈ ಮಹಾಪಟ್ಟಣಕ್ಕೆ ಎಂಥ ಗತಿ ಬಂತು ಇವಳು ಒಂದೇ ಗಳಿ ಎಂದು ಕೂಗಿ ಹೇಳಿದರು ನೋಡ್ರ ಅದಿ ನೋಡ್ಬೇಕ್ರೆ ಆಗ ಅವರು ತಮ್ಮ ತಮ್ಮ ತಲೆ ಮೇಲೆ ಏನ್ ಹಾಕೊಂಡ ಮಣ್ಣು ಒಯ್ದುಕೊಂಡು ಆಳುತ್ತ ಗೋಳಾಡುತ್ತಾ ಇದ್ರಂತೆ ಅಲ್ರ ಏನಿದ್ರು ತಲೆ ಮೇಲೆ ಮಣ್ಣು ಹಾಕೊಂಡು ಅಂತ ಆಕ್ಚುಲಿ ನೋಡ್ಬೇಕ್ರೆ ಅಲ್ಲಿ ಬೂದಿ ಅಲ್ರ ಹಳೆ ಕಾಲದಲ್ಲಿ ಏನ್ರೀ ಏನ್ ಮಾಡೋರು ಅಂತಂದ್ರೆ ಈ ಮಾನಸ ಹೊಂದೋದಿಕ್ಕೆ ಅಥವಾ ದೇವ್ರ ಕಡೆ ತಿರುಗಿದ್ರಿ ಅಂತ ನೋಡ್ಸ್ಕೊಂಡು ಕೋಶೆ ಮಾಡೋದು ಈ ಬೂದಿನಿ ಮಾಡೋರು ಹಾಕೊಂಡ್ರು ಅಲ್ರಾ ತುಂಬಾ ದುಃಖ ಪಟ್ರೆ ಏನ್ ಮಾಡೋರು ಅಂದ್ರೆ ಈ ಮಣ್ಣು ಏನ್ ಮಾಡೋರು ಹಾಕೋರು ಅಥವಾ ಗೋಣಿ ಬಟ್ಟೆ ಏನ್ ಮಾಡೋರು ಹಾಕೋರು ಅಲ್ರ ನಾವು ಯೋನ ಒಂದು ಕಥೆಯಲ್ಲಿ ಏನ್ ಮಾಡ್ತೀವಿ ನೋಡಿದೀರಿ ಅಲ್ರ ಸೊ ಯೋನಾಗ ಏನ್ ಹೇಳ್ತಾ ದೇವರು ನಿನ್ನೆ ವೈಪಟ್ಟಣಕ್ಕೆ ಹೋಗ್ಬಿಟ್ಟು ನೀನು ಏನ್ ಮಾಡೋದು ನೀನು ನೀನು ಮಾನಸಾಂತರ ಹೊಂದೋದಕ್ಕೆ ಅವ್ರಿಗೆಲ್ಲ ನೀನು ವಾಕ್ಯನ ಸಾರು ಅಂತಂದ್ರೆ ಇವ್ರೇನ್ ಮಾಡ್ತಾರೆ ಅಲ್ಲಿ ಹೋಗಿ ವಾಕ್ಯ ಸಾರ್ದ್ರೆ ಚೆನ್ನಾಗ್ ಗೊತ್ತು ದೇವ್ರ ಕಡೆ ತಿರುಗಿ ಬಿಡ್ತಾರೆ ಅಂದ್ಬಿಟ್ಟು ಇವ್ನಿಗೆ ಇಷ್ಟ ಇಲ್ಲ ಯಾಕಂದ್ರೆ ಅವರೆಲ್ಲ ಯಾರೋ ಶತ್ರು ಇಜ್ರ ಜನ ಶತ್ರುಗಳು ನಾಶ ಆಗ್ಲಿ ಅಂತ ಬಟ್ ಇವ್ನಿಗೆ ಇಷ್ಟ ಅದ್ಗೇನ್ ಮಾಡ್ತಾನೆ ದೂರ ಓಡೋಕ್ ಬಿಡ್ತಾನೆ ದೇವ್ರು ಏನ್ ಮಾಡ್ತಾರೆ ವಾಪಸ್ ಅಲ್ಲಿ ಕರ್ಕ ಬಂದಿ ನಿನ್ನೆ ವೈಪಟ್ನಕ್ ಬಿಡ್ತಾರೆ ಯಾವಾಗ ಇವ್ ಪಟ್ಟಂಗ ಹೋಗಿ ಹೇಳ್ತಾರೋ ನಲ್ವತ್ತು ದಿನ ನಿಮ್ ಮೂರ್ ನಾಶ ಆಗ್ಬಿಡ್ತ ಅಂತ ಹೇಳ್ತಾರೋ ಎಲ್ಲಾರ್ಗೂ ಭಯ ಬಂದ್ಬಿಡ್ತಾರ ಅಯ್ಯೋ ನಲ್ವತ್ತೆ ದಿನನ ಇಷ್ಟೇನ ಮೈಸು ಅಯ್ಯೋ ನಾಶ ಆಗ್ಬಿಡ್ತಾರ ಅಂಬ ಏನ್ ಮಾಡ್ತಾರೆ ಎಲ್ಲಾರು ಎಂತರ ಉಪವಾಸ ಮಾಡಿ ಗೋಣಿ ಬಟ್ಟೆನ ತಡ್ಕೊಂಡು ಏನೇ ಬೂದಿ ಮಣ್ಣೆಲ್ಲ ಹಾಕೊಂಡು ಏನ್ ಮಾಡ್ತಾರೆ ದೇವತಾ ಪ್ರಾರ್ಥನೆಗಳನ್ನ ಮಾಡಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಶುರು ಮಾಡ್ತಾರೆ ಅಲ್ವರ ಅಂದ್ರೆ ಏನಪ್ಪಾ ಅಂದ್ರೆ ದುಃಖ ಪಡೋಂಥದ್ದು ಒಂದು ಸೂಚನೆ ಆ ರೀತಿ ನೋಡ್ಬೇಕಾದ್ರೆ ಈ ಬಾಬುಲಿ ಅವನಿಗೆ ಎಷ್ಟು ದುಃಖ ಪಡ್ತಾರೆ ಅಂತಂದ್ರೆ ಇದನ್ನು ನಂಬ್ಕೊಂಡು ಅವ್ರಿಗೆಲ್ಲ ಏನ್ರಿ ಏನು ಏನ್ರಿ ಒಂದು ಭಯಂಕರವಾಗಿರಂತ ಏಟು ಅಲ್ದರ ಸೊ ಅದಕ್ಕೆ ನಾವು ಯೋಬನ್ ಪುಸ್ತಕದಲ್ಲಿ ನೋಡ್ತೀರಿ ಅವರ ಯೋಗ್ಯ ಭಯಂಕರವಂಥ ಟ್ರಾಜಿಡಿ ಏನು ಮಾಡ್ತಾರೆ ದೇವರು ಲೈಫಲ್ಲಿ ಕೊಡ್ತಾರೆ ಅದರ ಒಂದೇ ದಿನದಲ್ಲಿ ಏನಾಗಲ್ಲ ಕಂಪ್ಲೀಟ್ ಪಾಪರ್ ರೀ ಇರೋದನ್ನೆಲ್ಲ ಏನು ಮಾಡ್ಬಿಟ್ಟ ಅವನು ಸಂಪೂರ್ಣವಾಗಿ ಅವ್ನು ಕಳ್ಕೊಂಬಿಟ್ಟ ಎಲ್ಲಾ ಸಂಪೂರ್ಣವಾಗಿ ಕಳ್ಕೊಂಡಿದ್ದ ತಕ್ಷಣ ಅದೇನು ಮಾಡ್ತಾನೆ ಅವನು ಗೋಣಿ ಬಟ್ಟೆ ಹಾಕೊಂಡು ದೇವತರ ಪ್ರಾರ್ಥನೆಗಳನ್ನ ಮಾಡಕ್ಕೆ ಮಾಡ್ತಾನೆ ಶುರು ಮಾಡ್ತಾನೆ ಅದರ ಸೊ ಆ ರೀತಿ ಇಲ್ಲಿ ಒಂದು ಸೈನ್ ಆಫ್ ಏನ್ರಿ ಒಂದು ತುಂಬಾ ದುಃಖ ಏನಕ್ಕೆ ದುಃಖಪ್ಪ ಅಂತಂದ್ರೆ ಏನ್ರಿ ಇಲ್ಲಿ ಅಯ್ಯೋ ಆ ನಗರ ಏನಾಗೋಯ್ತು ನಾಶ ಆಗೋಯ್ತು ಅಂತಲ್ಲ ರೀ ಆದ್ರೆ ಆ ನಗರ ನಾಶ ಆಗೋದಕ್ಕಿಂತ ಆ ನಗರದಿಂದ ಬಂದಂತ ಅಲ್ಲಿ ಆ ಬೆನಿಫಿಟ್ಗಳೆಲ್ಲ ಅದು ನಾಶ ಆಗ್ಬಿಡ್ತಲ್ಲ ಸ್ಟಾಪ್ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಅದ್ರಿಂದ ಏನ್ ಮಾಡ್ತಾರೆ ದುಃಖ ಪಡ್ತಾರೆ ಹೊರ್ತು ಬೇರೆ ಯಾವ್ದು ಇಲ್ಲ ಅಲ್ಲರೂ ಅದಕ್ಕೆ ನೋಡ್ಬೇಕಾದ್ರೆ ಎಕ್ಸಾಂಪಲ್ ಇದಕ್ಕೆ ಬಾಬಿಲೋನ್ ಡಿಸ್ಟ್ರಕ್ಷನ್ ನಾವು ಯಾವ್ದು ಕಂಪೇರ್ ಮಾಡೋದಂದ್ರೆ ಹಳೆ ಒಡಂಬಡಿಕೆ ಅಹ್ ಎಝಬೆಲ್ ಏನು ಮಾಡೋದು ನಾವು ಕಂಪೇರ್ ಮಾಡೋದು ಅದರ ನನ್ನ ಬೈಬಲ್ ಅಲ್ಲಿ ಏನ್ರಿ ಎಜೆಬೆಲ್ ಅಹಾಬು ಎಲಿನ ಏನು ಮಾಡಿದಿರಿ ಕತೆನ ಓದಿದ್ರಿ ಅದರ ಅಹಾಬು ರಾಜ ಇದ್ದ ಎಜಬೆಲ್ ಆತನ ಹೆಂಡತಿ ಅದರ ರಾಣಿ ಇದ್ಲು ಆದರೆ ಎಲ್ಲಾ ಒಂದು ರಾಜಕೀಯ ವಿಚಾರಗಳನ್ನ ಎಲ್ಲ ನೋಡ್ತಾ ಇದ್ದಾರಪ್ಪ ಯಾರಪ್ಪ ಅಂದ್ರೆ ಅಹಬು ಧಾರ್ಮಿಕ ವಿಚಾರಗಳನ್ನ ನೋಡ್ತಾ ಇದ್ದಾರಪ್ಪ ಅಂತಂದ್ರೆ ಏನ್ರಿ ಅವಳ ಹೆಂಡತಿ ಆಗಿರೋಂಥ ಜೆಬೆಲು ಅದರ ಸೊ ಜೆಝಬೆಲ್ ಏನು ಮಾಡುದಿಲ್ಲ ಅಂದ್ರೆ ನಿಜವಾದ ದೇವರು ಆ ಕಡೆಗೆ ದೇವ್ ಜನಗಳು ಗಮನ ಹೋಗ್ದಿರ್ತಿ ಎಲ್ಲಾ ಕಡೆ ಸುಳ್ಳು ಪ್ರವಾದಿಗಳನ್ನ ನೇಮಿಸ್ಬಿಟ್ಟು ಎಲ್ಲಾ ಕಡೆ ಬಾಳ ಆರಾಧನೆ ಮಾಡಿದ್ಲು ಅವಳು ಅವಳು ಶುರು ಮಾಡಿದ್ಲು ಇದನ್ನ ಖಂಡಿಸ್ಬಿಟ್ಟೆ ಯಾರಪ್ಪ ಮಾಡಿದ್ರು ಅಂದ್ರೆ ಎಲಿಯಾ ಏನ್ ಮಾಡಿದ್ರು ಕೆಲಸನ ಮಾಡಿದ್ರು ಎಲಿಯಾ ಏನ್ ಮಾಡಿದ್ರು ತಂದೆಗಳನ್ನ ಮಕ್ಳ ಕಡೆಗೆ ಮನೆ ಮಕ್ಳ ತರ ಮನ್ಸು ಕಡೆಗೆ ತಿರ್ಸೋದಕ್ಕೆ ಪ್ರಯತ್ನ ಮಾಡಿದ್ರು ಆ ಮಕ್ಳುಗಳು ಮನ್ಸ್ ಯಾರು ತಿರ್ಗಿ ಜಿಯೋ ಅವ್ರನ್ನ ದೇವ್ರ ಕಡೆ ತಿರ್ಸೋದಕ್ಕೆ ಏನ್ ಮಾಡೋದು ತಂದೆಗಳ ಕಡೆ ತಿರ್ಸೋದಕ್ಕೆ ಏನ್ ಮಾಡೋದು ಪ್ರಯತ್ನ ಅಂತ ನಾವು ಸತ್ಯಪೇದಲ್ಲೇ ಮಾಡ್ತೀವಿ ಓಡ್ತಿರಿ ಆದ್ರೆ ಎಲಿನ ಕೆಲಸ ಸಕ್ಸಸ್ ಆಯ್ತಾ ಅಂದ್ರೆ ಎಲ್ಲಿನ ಕೆಲಸ ಏನಾಗಿಲ್ಲ ಸಕ್ಸೆಸ್ ಆಗಿಲ್ಲ ಅಂದ್ರೆ ಎಲೆ ಕೆಲಸ ಮಾಡ್ತಾ ಇರಬೇಕಂದ್ರೆ ಇಸಬೆಲ್ ಏನ್ ಮಾಡ್ತಾರೆ ಯಾರಲ್ಲಿ ಯಾರು ಕೆಲಸ ಮಾಡ್ತಾರೋದು ಅವ್ನ ಸಾಯಿ ನಡಿ ಅಂದ್ಬಿಟ್ಟು ಅಟ್ಟುಸ್ಕೊಂಡು ಏನ್ ಮಾಡ್ತಾರೆ ಬರ್ತಾರೆ ಅಂತಿನಿ ಅಟ್ಟುಸ್ಕೊಂಡು ಬಂದವಾಗ ಎಲಿ ಏನ್ ಮಾಡ್ತಾನೆ ತುಂಬಾ ಬೈ ಭೀತಿಯಾಗಿ ಏನ್ ಮಾಡ್ತಾನೆ ಹೋಗಿ ಒಂದು ಆ ಒಂದು ಗುಹೆಯಲ್ಲಿ ಏನ್ ಮಾಡ್ತಾನೆ ಒಂದು ನದಿ ತೀರದಲ್ಲಿ ಅಂತ ಗುಹೆಲಿ ಏನ್ ಮಾಡ್ತಾನೆ ತೀರ್ಕೊ ಬಿಡ್ತಾನೆ ಅದರ ಮೂರೂವರೆ ವರ್ಷ ಅವಾಗ ಇಸ್ರೇಲ್ ಅಲ್ಲಿ ಏನಾಗಿರಲ್ಲ ಮಳೆನೇ ಏನಾಗಿರಲ್ಲ ಅಲ್ಲಿ ಅಲ್ಲಿ ಇರದೇ ಇಲ್ಲ ನೋಡ್ರ ಅದರ ಅವಾಗ ಕಾಗೆ ಏನು ಮಾಡ್ತಾರೆ ಬಂದ್ಬಿಟ್ಟು ಆಹಾರ ಕೊಡ್ತಾರೆ ಇದೆಲ್ಲ ಬ್ಯೂಟಿಫುಲ್ ಪಾಠ ರೀ ಅದರ ಏನಕ್ಕಪ್ಪ ಅಂತಂದ್ರೆ ಸಭೆಗೂ ಮತ್ತೆ ಈ ಕ್ರಿಸ್ತ ಒಂದು ವಿರೋಧಿಗಿರುವಂತ ಏನ್ರಿ ಒಂದು ಹೋಲಿಕೆಗಳು ಇದೇ ರೀತಿ ಇವತ್ತು ಲೋಕದಲ್ಲಿ ಏನಪ್ಪ ಹಾ ಏನ್ ಆಂಟಿಕ್ರೇ ಸ್ಪಿರಿಟ್ ಫುಲ್ ಪೀಕ್ ಅಲ್ಲಿ ಆಡಳಿತ ನಡೆಸಿದ್ದು ಯಾರಪ್ಪ ಅಂತಂದ್ರೆ ರಾಜ ಇದ್ದ ಅದರ ರಾಜ ಇದ್ದ ಯಾರಪ್ಪ ಅಂದ್ರೆ ರೋಮ್ ರಾಜರು ಚಕ್ರಾಧಿಪತಿಗಳು ಅದರ ಅದೇ ತರ ಜೆಜೆಬೆಲ್ ತರ ಯಾರಪ್ಪ ಇದ್ರು ಅಂದ್ರೆ ಪೋಪ್ ಇದ್ರು ಅರ ಸೊ ಎಲ್ಲ ಪೊಲಿಟಿಕಲ್ ನೋಡ್ತಾ ಇದ್ದಾರಂದ್ರೆ ರಾಜರು ಅರೆ ಡಮ್ಮಿ ಆ್ಯಕ್ಚುಲಾಗಿ ನೋಡ್ಕೊತ ಇದ್ದ ಯಾರಪ್ಪ ಅಂತ ನೋಡ್ತೀನಿ ಅಂತಂದ್ರೆ ಎಲ್ಲ ಬಂದ್ಬಿಟ್ಟು ಯಾರು ನೋಡ್ತಾ ಇದ್ದಂತೆ ಅಲ್ಲಿ ಚೆಸ್ಬೆಲ್ ಅದೇ ಥರ ಇಂದ್ರೆ ಪೋಪಿ ಎಲ್ಲ ಸರ್ವಾಧಿಕಾರ ಏನು ಮಾಡಿದಂತೆ ಸುಮ್ನಲ್ಲಿ ವಹಿಸ್ಕೊಂಡಿದ್ದು ಆದರೆ ಅವಾಗ ಎಲ್ಲಿ ಥರ ದೇವ್ರ ಮಕ್ಕಳಿಗೆ ಪ್ರಾಮುಖ್ಯತೆ ಅಂತ ದೇವ್ರ ಮಕ್ಕಳು ಏನಾರೋ ಹೇಳ್ದೆ ಕೇಳ್ತಾ ಇದ್ದಾರೆ ಅಂದ್ರೆ ಯಾರಲ್ಲಿ ಫಸ್ಟ್ ಅವ್ನು ಏನು ಮಾಡೋ ಹಿಡಿದ್ಬಿಟ್ಟು ಅವ್ನ ಸಾಯಿಸಾಕಿ ಸಾಕಿ ಅಂತ ಹೇಳ್ತಾನೆ ಅದಕ್ಕೆ ಏನು ಮಾಡೋದು ದೇವ್ರ ಮಕ್ಕಳು ಓಡೋಗ್ಬಿಟ್ರು ಪ್ರಕಟಣೆ ಹನ್ನೆರಡನೇ ಮಾಡ್ತೀರಿ ಅದರ ಸಭೆ ಏನಾಯ್ತಂತೆ ಅಡವಿಗೆ ಓಡೋಯ್ತು ಸಾವಿರದ ಇನ್ನೂರ ಅರವತ್ತು ದಿವಸಗಳು ಆಹಾರ ನೀರಿಲ್ಲ ಆದ್ರೆ ದೇವ್ರೇ ಮಾಡಿದ್ರು ಪೋಷಣೆ ಹೊಂದೋದಕ್ಕೋಸ್ಕರ ಒಂದು ಹದ್ದುಗಳ ರೆಗಳನ್ನ ಕೊಟ್ಟಿದ್ರು ಅಂತ ಹೇಳ್ತಾರ ಪಕ್ಷಿ ಮುಖಾಂತರ ದೇವರ ವಾಕ್ಯದ ಮುಖಾಂತರ ಆ ಒಂದು ಏನ್ರಿ ನದಿ ಪಕ್ಕದಲ್ಲೇನೆ ಏನ್ರಿ ಗುಹೆಯಲ್ಲಿ ಮೂರುವರೆ ವರ್ಷ ಅಂತಂದ್ರೆ ಮಳೆ ಇಲ್ಲ ಅದರ ದೇವ್ರ ವಾಕ್ಯದ ಒಂದು ಆಶೀರ್ವಾದ ಏನಾಗಿಲ್ಲ ಇಲ್ಲ ಅದರ ಆದ್ರೆ ಏನಿತ್ತು ನೀರು ಇತ್ತು ಕಾಗೆ ಮುಖಾಂತರ ದೇವ್ರೇನ್ ಮಾಡಿದ್ರು ದೇವರು ಭಕ್ತರುಗಳಿಗೆ ವಾಖ್ಯಾನೇ ಮಾಡಿದ್ರು ಕೊಟ್ರು ಅಲ್ರ ಸರಿ ಈ ಈ ಜಜೆಬೆಲ ಅಂತ್ಯ ಹೆಂಗಾಯ್ತು ಅಂತ ಸತ್ಯ ನೋಡ್ಬೇಕ್ರೆ ಈ ಜಜೆಬೆಲು ಒಂದು ಅಂತ ಕೆಲಸ ಮಾಡ್ತಾರೆ ಏನಪ್ಪ ಕೆಲಸ ಮಾಡ್ತಾಳೆ ಅಂತಂದ್ರೆ ಇವರು ಒಂದ್ಸತಿ ಅಹಾಬು ತನ್ನ ಪಕ್ಕದಲ್ಲಿ ಇರುವಂತ ನಾಬೋತಿನ ಒಂದು ಹೊಲಾನ ಏನ್ ಮಾಡ್ತಾನೆ ನೋಡ್ತಾನೆ ಆ ನಾಬೋತ್ತಿನ ಹೊಲ ನೋಡ್ಬಿಟ್ಟು ಇವನ್ಗೆ ತುಂಬಾ ಏನಾಗ್ಬಿಡ್ತಾರೆ ಅಲ್ಲಿ ಅಲ್ಲಿ ಇಷ್ಟ ಆಗ್ಬಿಡ್ತಾರೆ ಅದರ ಇಷ್ಟ ಆಗ್ಬಿಟ್ಟು ಏನ್ಮಾಡ್ತಾನೆ ನಾಬೋತ್ಕೊಂಡು ಕೇಳ್ತಾನೆ ದಯವಿಟ್ಟು ಏನ್ಮಾಡು ನನ್ಗೆ ಇನ್ನು ಈ ಒಂದು ಹೊಲನ ನನಗೆ ಕೊಟ್ಬಿಡು ಅಂತ ಅಂದ್ರೆ ಇವನ್ ಮಾಡೋದಿಲ್ಲ ಕೊಡೋದಿಲ್ಲ ಐಯ್ ನಾನೇ ಕೊಡ್ಲಿ ಇದು ಯಾರಿಂದ ಬಂದಿರೋದು ಇದು ನಂಗೆ ಪಿತ್ರಾದಿತ ಇಂದ ಬಂದಿರೋದು ನಾನು ಏನೇ ಕಾರಣಕ್ಕೂ ಏನ್ ಮಾಡೋದಿಲ್ಲ ಇದನ್ನ ಇದು ಕೊಡೋದಿಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅವಾಗ ಇವನ್ ಮನೇಲಿ ಬಂದ್ಬಿಟ್ಟು ಮಾಡ್ತಾನೆ ಎಳೆ ಮಗುತ್ರ ಅಳ್ಕೊಂಡ್ ಕೂತಿರ್ತಾನೆ ಆವಾಗ ಏ ಬಂದು ಕೇಳ್ತಲ್ಲ ಏನ್ ಇದ್ದೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲ ಅಲ್ಲಿ ನಾಬೋತ್ ಹೊತ್ತು ಹತ್ರ ದ್ರಾಕ್ಷ ಒಂದು ಹೊಲನ ಕೇಳಿದೆ ತುಂಬಾ ಚೆನ್ನಾಗಿತ್ತು ಅವ್ನು ನೋಡಿದ್ರೆ ದ್ರಾಕ್ಷ ದೊಡ್ಡ ಏನ್ ಮಾಡಿದೆ ಅವನು ಹ ಕೊಡೋದಿಲ್ಲ ಅಂತ ಅಂದ್ಬಿಟ್ಟ ಆ ಅಂತ ಮುಟ್ಟು ಹೇಳ್ದವಾಗ ನೀವು ಅವ್ರಿಗೆಳು ಹೇಳ್ತಾರೆ ಏನ್ ನೀನು ರಾಜನಾಗ ಎಳೆ ಮುಗಿತ ಮೇಲೆ ಅಂತೀರಿ ನಾನು ಕೊಡ್ತೀನಿ ಅಂಬೇ ಮಾಡಕ್ಕೆ ತಗೊಂಡ್ತಾ ಅದರ ಏನು ಅಹಂಕಾರ ನೋಡ್ರಿ ಅಂತೀನಿ ಕರ್ಕೊಂಡು ಹೋಗ್ಬಿಟ್ಟು ಹಿರಿಯರ್ನೆಲ್ಲ ಸೇರಿಸ್ಬಿಟ್ಟು ಮೇಲೆ ಸುಳ್ಳಿನ ಒಂದು ಸಾಕ್ಷಿ ಒರ್ಸ್ಬಿಟ್ಟು ನಾಭೂತ್ನ ಏನು ಮಾಡಾಕ್ತಾರೆ ಸಾಯಿಸಿ ಹಾಕ್ಬಿಡ್ತಾರೆ ನಾಭೂತನ ಯಾವಾಗ ಸಾಯಿಸ್ತಾರೋ ಅಲ್ಲಿ ಬಿದ್ದಿರೋಂಥ ಜಾಗದಲ್ಲಿ ನಾಯಿ ಬಂದು ಏನು ಮಾಡ್ತಾರೆ ರಕ್ತನ ನೆಕ್ತದೆ ಎಲಿಯ ಪ್ರವಾದಿ ಏನು ಹೇಳ್ತಾರೆ ಯಾವ ರೀತಿ ಎಸ್ರೇಲಲ್ಲಿ ಜಸ್ರೇಲ್ ಅಲ್ಲಿ ನಾವು ನಾಭವತ್ತಿನ ರಕ್ತ ನಾಯಿಗಳನ್ನ ನಿಕ್ತೀವಿ ಇದೇ ಸ್ಥಳದಿಂದ ನಾಯಿ ರಕ್ತ ಏನ್ ಮಾಡ್ತಾರೆ ನಿನ್ನ ರಕ್ತವನ್ನ ನಿಕ್ತದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದ್ರ ಇದೇ ತರ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಏನ್ರಿ ನೆರವೇರ್ತಾರೆ ಅಂತ ಯಾರ ಹೆಂಗಪ್ಪ ನೆರವೇರ್ತ ಅಂದ್ರೆ ಜಹು ಅಂತ ಒಬ್ಬ ರಾಜ ಇರ್ತಾನೋಡಿನಿ ಅವನೇನ್ ಮಾಡ್ತಾನೆ ಆ ಹಬ್ಬನ ಸಾಯಿಸ್ತಾನೆ ಆ ಹಬ್ಬನ ಸಾಯಿಸ್ಬಿಟ್ಟು ಏನ್ರಿ ಸೀದ ಎಝ್ರೇಲ್ ಬರ್ತಾನೆ ಅಲ್ರ ಹೆಸ್ರೇಲ್ ಬಂದವಾಗ ಯಾರನ್ನ ಅಟ್ಯಾಕ್ ಮಾಡಕ್ಕೆ ಬರ್ತಾನೆ ಅಂತ ನೋಡ್ದ ಅಂತಂದ್ರೆ ಏನ್ರಿ ಅಲ್ಲಿ ಅಲ್ಲಿ ಈ ಜಜ್ರೇಲ್ ಅಲ್ಲಿ ಬಂದ್ರೆ ಆ ಹಬಿನ ಹೆಂಡ್ತಿ ಯಾರೋ ಜಸ್ರಬೆಲ್ ಇಡ್ತಾ ಅಂತೀನಿ ಅವಳನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ ಇವಳು ಆ ರಾಜ ಬರದ್ನ ಕೇಳಿದ ತಕ್ಷಣ ಇವಳು ಏನು ಮಾಡ್ತಾಳೆ ನೋಡಿ ಅಂತೀನಿ ವಾಕ್ಯನ ಓದೋಣ ಸೆಕೆಂಡ್ ಕಿಂಗ್ಸ್ ನೈನ್ ಚಾಪ್ಟರ್ ಸೆಕೆಂಡ್ ಕಿಂಗ್ಸ್ ನೈನ್ ಚಾಪ್ಟರ್ ಅವಳು ಮೇಕಪ್ ಮಾಡ್ ಕುಂತಾಳೆ ಹ್ಮ್ ತರ್ಟಿ ಸೆಕೆಂಡ್ ಕಿಂಗ್ಸ್ ನೈನ್ ತರ್ಟಿ ಯಾರಾದ್ರೂ ಎರಡನೇ ಅರಸು ಒಂಬತ್ತು ಮೂವತ್ತು ಯಾಹು ಇಸ್ರೇಲಿಗೆ ಬಂದನು ಇಜೇಬೇಲಳು ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು ಇವ್ ನೋಡಿ ಇವಳು ವಿದ್ವೇತಾನೆ ಗಂಡ ತಿರ್ಕೊಂಡೆ ಅದರ ಇಲ್ಲಿ ಹೆಂಗಿರಬೇಕು ತಗ್ಗಿಸ್ಕೊಂಡಿರ್ಬೇಕು ಎಂತ ದೀನ ಭಾವದ ದುಃಖದಲ್ಲಿ ಆದ್ರೆ ನೋಡಿ ಎಂತೀನಿ ಏನ್ ಯಹು ಬಂದಿದಾನೆ ಅಂತ ಗೊತ್ತಾಗಿದ ತಕ್ಷಣ ಯಹು ಇವನೇ ರಾಜ ಒಡ ಬಿಸಾಕ್ತಾನೆ ಇವನೇ ರಾಜಿ ರಾಜ ಅಂತ ಆಳ್ವಿಕೆ ಮಾಡ್ತಾನೆ ಅಂತ ಅಂದ್ ಗೊತ್ತಾಯ್ತ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ಇವಳು ಮೇಕಪ್ ಹಾಕೊಂಡ್ಬಿಡ್ತಲ್ರಿ ಕಲರ್ ಚೇಂಜ್ ಮಾಡ್ಬಿಡ್ತಾಳೆ ಅದವರ ಕ್ಯಾರೆಕ್ಟರ್ ಚೇಂಜ್ ಮಾಡಕೊಂಬಿಡ್ತಾ ಎಲ್ಲ ಅಲಂಕಾರ ಮಾಡಿ ಯಹೂನ ಅಟ್ರಾಕ್ಟ್ ಮಾಡೋಣ ಯಹುನೇ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಏನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರ ಯಹು ಮಾಡ್ಕೊಂತಾನ ಯಹು ಯೇಸು ಕ್ರಿಸ್ತನ್ಗೆ ಛಾಯೆ ಯೇಸು ಕ್ರಿಸ್ತು ಬಾಬಿಲು ಸಂಬಂಧ ಪಡ್ಕೊಂತಾರ ತೂ ಅಂತ ಬಾಯಿಂದ ಏನ್ ಮಾಡ್ತಾರೆ ತಣ್ಣಕ್ಕೂ ಇಲ್ಲ ಬೆಚ್ಚಕ್ಕೂ ಇಲ್ಲ ಅಂತ ಬಾಯಿಂದ ಕಾಲಿರ್ಬೇಕಾದ್ ತಿರ್ಗಾ ಸೇರ್ಸ್ಕೊಂತ ಖಂಡಿತವಾಗಿ ಇಲ್ಲಾರು ಅದ್ಕೊಂಡ್ತೀನಿ ಹೇಳಿ ಯಾವಾಗ ಮೇಕಪ್ ಮಾಡ್ಕೊಂತಲ್ಲ ಯಹೋ ಏನ್ ಮಾಡ್ತಾನೆ ಬರ್ತಾನೋತೀನಿ ಮೂವತ್ ತೊಂದ್ರೆಯಿಂದ ಒತ್ಕೊಂಡ್ ನಿಂತಿನಿ ಹಂತರ ಅರಮನೆಯ ಪ್ರಕಾರದೊಳಗೆ ಬಂದ ಯಹೋವನ್ನು ಯುವನ್ನು ಕಂಡು ಅವನನ್ನು ಯಜಮಾನನನ್ನು ಕೊಂದೇಮ್ರಿಗೆ ಸಮಾನನೆ ಕ್ಷೇಮವೋ ಎಂದು ಕೇಳಿದಳು ಅವನು ಕಣ್ಣೆತ್ತಿ ಕಿಟಕಿಯ ಕಡೆಗೆ ನೋಡಿ ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು ಕೂಡಲೇ ಆ ಕಿಟಕಿಯಿಂದ ಇಬ್ಬರು ಮೂವರು ಕಂಚುಕಿಗಳು ಅವನ ಕಡೆಗೆ ನೋಡಿದರು ಅವಳು ಕಿಟಕಿ ನೋಡ್ತಾಳೆ ಕಿಟಕಿ ನೋಡಿದ ತಕ್ಷಣ ಯಾರು ನನ್ನ ಕಡೆ ಇದ್ದೀರಾ ಅಂತ ಯೋಹೋ ಏನು ಮಾಡ್ತಾರೆ ಕ್ರೀಡೆಯಿಂದ ಅವ್ನು ಸೌಂಡ್ ಆಗ್ತಾ ನೋಡಿದ್ದೀನಿ ಅವ್ನು ಸೌಂಡ್ ಹಾಕಿದ ತಕ್ಷಣ ಏನಾಯ್ತು ಇಷ್ಟ ನೆಕ್ಸ್ಟ್ ಹಾ ಕಂಟಿನ್ಯೂ ಮಾಡಲಾ ಕಂಟಿನ್ಯೂ ಮಾಡಿ ಇಷ್ಟ ಅವನು ಕಣ್ಣೆತ್ತಿ ಕಿಟಕಿಯಲ್ಲಿ ನೋಡಲು ಅವನು ಅವರಿಗೆ ಆಕೆಯನ್ನು ಕೆಳಗೆ ದಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು ಆಕೆಯ ರಕ್ತವು ಗೋಡೆಗೂ ಕುದುರೆಗೂ ಕುದುರೆಗಳಿಗೂ ಸಿಡಿಯಿತು ಅವನು ಆಕೆಯ ಶವವನ್ನು ತುಳಿಸಿ ಬಿಟ್ಟನು ನೋಡ್ರ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯಾರನ್ ಕಡೆ ಇದ್ದಾರೆ ಅಂತ ಹೇಳಿದ ತಕ್ಷಣ ಇಬ್ರು ಮೂರು ಜನ ಅಂತ ನೋಡ್ತೀನಿ ಅವಳು ಏನ್ ಮಾಡ್ತಾರೆ ಕೆಳಗಡೆ ದಬ್ರಿ ಅಂತ ಹೇಳಿದ ತಕ್ಷಣ ತಕ್ಕಂತ ಏನ್ ಮಾಡ್ತಾರೆ ದಬ್ಬಿಡ್ತಾರ ಅಂದ್ರೆ ಇಜೆಬೆಲ್ ನ ದಲ್ ದಬ್ಬಿದ್ ಯಾರಪ್ಪಾ ಅಂತಂದ್ರೆ ರೀ ಅವ್ರ ಜೊತೆಗಿದಂತ ಇಬ್ರು ಮೂರು ಜನಗಳು ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಬಾಬಿಲೋನ್ ಡಿಸ್ಟ್ರಕ್ಷನ್ ಆಗ್ಬೇಕಾರೆ ದ ಬಾಬೆಲ್ ವಿಲ್ ಬಿ ಡಿವೈಡ್ ಇಂಟು ಟು ತ್ರೀ ಪಾರ್ಟ್ಸ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ನಾವು ಲಾಸ್ಟ್ ಟೈಮ್ ಕೂಡ ಓದ್ಬೇಕಾರೆ ಪ್ರಕಟಣೆಯಲ್ಲಿ ಆ ಮಹಾನಗರಿ ಮೂರು ಭಾಗಗಳಾಗಿರೋದನ್ನ ಕಣ್ತಿರೋ ಗೊತ್ತಾ ಆ ಜನ್ಗಳನ್ನ ಏನ್ ಮಾಡೋದು ಬಾಬೆಲ್ನ ಬಿಟ್ಬಿಡೋದರಿ ಅದರ ದುಃಖ ಪಡ್ತಾರೆ ಬಾಬೆಲ ನಾಶ ದುಃಖ ಪಡ್ತಾರೆ ಆದ್ರೆ ಎಲ್ಲಿ ಬಾಬೆಲ್ ಜೊತೆಗಿದ್ರೆ ಅವಳುಗಾಗುವಂತ ಉಪದ್ರವಳಲ್ಲಿ ನಮಗೂ ಕೂಡ ಅಂತ ಏನ್ ಮಾಡ್ತಾರೆ ಅಂದ್ರೆ ದೂರದಿಂದ ನೋಡಿ ಏನ್ ಮಾಡ್ತಾರೆ ಅವ್ರ ನಾಶನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಅಲ್ಲಿ ದುಃಖ ಪಡ್ತಾರೆ ಅಲ್ರ ಅಂದ್ರೆ ಮಾಡ್ತಾರೆ ಮನ್ಸಲ್ಲಿ ತುಂಬಾ ಕಷ್ಟ ಪಡ್ತಾರೆ ಅಲ್ ಬೆನಿಫಿಟ್ ಏನಾಗುತ್ತೆ ನಮಗೆ ಲಾಸ್ ಆಗ್ಬಿಡ್ತಲ್ಲ ಅನ್ಬಿಟ್ಟು ಆದ್ರೆ ಅವಳಿಗೆ ಸಹಾಯ ಮಾಡೋದಕ್ಕೆ ಏನಾಗಲ್ಲ ಅಲ್ಲಿ ಯಾರು ಬರೋದಿಲ್ಲ ಅಂದ್ರೆ ಹೇಳ್ತಾರೆ ಬಾಬಿಲು ಏನಾಗ್ತಾರೆ ಟಕ್ ಅಂತ ಮೇಡಮ್ ಬಿದ್ಲೋ ಸ್ಪಾಟ್ ಅಲ್ಲಿ ಏನೋ ಔಟ್ ಆಗ್ಬಿಟ್ಲು ಇದೇ ರೀತಿ ಬಾಬಿಲೋನ್ ಏನಾಗ್ತಾರೆ ಸ್ಪಾಟ್ ಅಲ್ಲಿ ವೆರಿ ಸೂನ್ ಡಿಸ್ಟ್ರಕ್ಷನ್ ವಿಲ್ ಆಪನ್ ಅವಳಿಗೆ ಬಿದ್ದಿದ್ಮೇಲೆ ಏನೈತಂತೆ ಮೂವತ್ತೈದು ಸೇವಕರು ಶವವನ್ನು ಸಮಾಧಿ ಮಾಡುವುದಕ್ಕಾಗಿ ಹೋದರು ಆದರೆ ಅವರಿಗೆ ಆಕೆಯ ತಲೆ ಬುರುಡೆ ಕೈಕಾಲುಗಳು ಹೊರತಾಗಿ ಬೇರೆ ಏನೂ ಸಿಕ್ಕಲಿಲ್ಲ ನೋಡ್ರ ಈ ಶವ ಸಂಸ್ಕಾರ ಮಾಡಕ್ ಹೋಯ್ತಾರ ಹೇಳ್ತಾರೆ ರಾಣಿ ಒಂದು ಡಿಸೆಂಟ್ ಆಗಿ ಸಮಾಧಿ ಮಾಡಿಬಿಡು ಅಂತ ಹೇಳಿದ್ರೆ ಹೋಗ್ ನೋಡ್ರೆ ಏನ್ ಸಿಕ್ಕಲ್ವಂತೆ ಬಾಡಿನೇ ಇಲ್ಲ ರೀ ಅದ್ರ ಎಂತ ಐತೆ ಬರೀ ಬರೀ ತಲೆ ಐತೆ ಬರೀ ಕೈ ಐತೆ ಬರೀ ಕಾಲು ಏನಾಗೈತೆ ಐತೆ ಅಂದ್ರ ಬಾಬುಲಿ ಒಂದು ಬಾಡಿನೇ ಇಲ್ಲ ಆದರೆ ಬಾಬಿಲೋನು ನಾಶ ಆಗ್ಬೇಕಾರೆ ಸ್ಟ್ರಕ್ಚರ್ ಏನಾಗಲ್ಲ ಸ್ಟ್ರಕ್ಚರ್ ಸಿಕ್ಕಲ್ಲ ರೀ ಸಿಕ್ಕದ್ದು ಏನ್ ಮಾತ್ರ ಅಂತಂದ್ರೆ ಕೈಯು ಕಾಲು ತಲೆ ಅದರ ಕೈಯನ್ನೇನು ಕ್ರಿಯೆಗಳು ಅದರ ಬಾಬಿಲೋನ್ ಏನೆಲ್ಲ ಕೆಲಸಗಳು ಮಾಡ್ತೋ ಅದರ ಈ ಆಕ್ಟಿವಿಟೀಸ್ ಏನೆಲ್ಲ ಮಾಡ್ತಾ ಉಂಟು ಈ ನೆನಪು ಜನಗಳಲ್ಲಿ ಯಾವತ್ತು ಸದಾಕಾಲ ಏನಾಗಿರ್ತಾರೆ ಇರ್ತದಬೇಕ್ರೆ ಅವಳು ದಹನದಿಂದ ಏರುವಂತ ಹೊಗೆ ನೋಡಿ ಏನ್ ಮಾಡ್ತಾರೆ ಹೊಗೆ ಅಂತ ನೆನಪು ಕಾಲು ಅಲ್ದರ ಕಾಲು ಅಂತ ಏನಪ್ಪಾ ಅಂದ್ರೆ ಆ ಸಿಸ್ಟಮ್ ನಡ್ಕೊಂಡಿರಂತ ರೀತಿ ಯಾವ ಯಾವ ರೀತಿ ಜನಗಳಿಗೆ ಏನ್ ಮಾಡ್ತೋ ಹಿಂಸೆ ಕೊಡ್ತು ಅದರ ಆಮೇಲೆ ತಲೆ ಅಂತೀ ಅದರ ಏನು ಐಡೆಂಟಿಟಿ ಅದರ ಇಸ್ ಏನ್ರಿ ಒಂದು ಪ್ಲಾನ್ ಅದರ ಒಂದು ಮೈಂಡ್ ಅದರ ಇಷ್ಟು ಮಾತ್ರ ಜನಗಳಿಗೆ ಏನಾಗ್ತಾರೆ ಉಳ್ಕೊತಾರೆ ಬರ್ತೋ ಬಾಡಿನ ರೀ ಅಲ್ಲಿರೋದಿಲ್ಲ ಅಂದ್ರೆ ಅಂಗನ ಬಗ್ಗೆ ಇನ್ನೊಂದ್ಸತಿ ಆ ದೇಹ ಯಾವತ್ತು ಕಂಡು ಬರೋದಿಲ್ಲ ಕಾಣಿಸ್ಕೊಳೋದೂ ಇಲ್ಲ ಅದಿಂದ ನೋಡಿ ಪ್ರಕಟಣೆ ಓದಿಂತೀನಿ ಹದಿನೆಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ನೆಕ್ಸ್ಟ್ ಏನ್ ಹೇಳ್ತಾರೆ ಪರಲೋಕವೇ ಆನಂದ ಪಡು ದೇವಜನರೇ ಅಪೋಸ್ತಲರೇ ಪ್ರವಾದಿಗಳೇ ಇವಳು ನಿಮಗೆ ಅನ್ಯಾಯ ಮಾಡಿದ್ದಕ್ಕಾಗಿ ದೇವರು ಇವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದರಿಂದ ಆನಂದ ಪಡಿರಿ ಎಂದು ಆ ಶಬ್ದ ಕೇಳಿ ಹೇಳ ಅದಕ್ಕೆ ಹೇಳ್ತಾರೆ ಪರಲೋಕದಲ್ಲಿ ಆನಂದ ಪಡು ದೇವಜನರೇ ಅಪೋಸ್ತರೇ ಪ್ರವಾದಿಗಳೇ ಇವಳು ನಿಮಗೆ ಅನ್ಯಾಯ ಮಾಡಿದಕ್ಕಾಗಿ ದೇವರು ಇವಳಿಗೆ ಪ್ರತಿ ದಂಡೆಯನ್ನು ಮಾಡಿದ್ದರಿಂದ ಆನಂದ ಪಡೀರಿ ಎಂದು ಆ ಶಬ್ದ ಹೇಳಿತು ಆನಂದ ಪಟ್ರಿ ಸಂತೋಷ ಪಟ್ರಿ ಅಂತ ಏನ್ಮಾಡ್ತಾರೆ ಹೇಳ್ತಾರೆ ಅಂತ ಅದರ ಹಂಗೆ ನೋಡ್ಬೇಕಾರೆ ಆಕಾಶ ಏನಪ್ಪ ಆಕಾಶ ಅಂತ ನೋಡ್ತೀರಿ ಅಂದ್ರೆ ಮೂರನೇ ಆಕಾಶ ಅದರ ಎರಡನೇ ಆಕಾಶ ಏನಾಯ್ತು ಓಟ್ ಮೂರನೇ ಆಕಾಶ ಬರ್ತಾರೆ ಏನೋ ಬೈಬಲ್ ಕೇಳಿದಿರಲ್ಲ ಮೂರನೇ ಆಕಾಶನ ಏನ್ರಿ ಈ ಕ್ರಿಸ್ತನ ಮತ್ತೆ ಸಭೆ ಆಳ್ವಿಕೆ ಮಾಡುವಂತ ಒಂದು ಸ್ಥಳ ಅಷ್ಟೊತ್ತಿಗೆ ಆಲ್ರೆಡಿ ಕ್ರಿಸ್ತನ್ ಏನ್ ಮಾಡ್ತಿರ್ತಾರೆ ಅದರ ಏನಂತಾರೆ ಆಳ್ವಿಕೆ ಮಾಡ್ತಿರ್ತಾರೆ ಸಭೆ ಏನೇ ಕಂಪ್ಲೀಟ್ ಆಗಿರ್ತದೆ ಎಂತಾರೆ ಮಹಾಸಮೂಹ ಏನಾಗಿರ್ತಾರೆ ತಲುಪ್ತಾ ಇರ್ತಾರೆ ಅಲ್ವರ ನೋಡ್ಬೇಕ ಬಾಬು ಒನ್ ಯಾವಾಗ ಆಗ್ತಾರೋ ಅವಾಗೆ ಫೈನಲ್ ಕೊಲೆಬ್ಸಲ್ಲಿ ಅನೇಕ ಜನಗಳ ಸಭೆನ ಏನು ಮಾಡ್ತಾರೆ ಮಹಾಸಮೂಹಕ್ಕೆ ಏನಾಗ್ತಾರೆ ಅಲ್ಲಿ ಬರ್ತಾ ನೋಡ್ತೀರಿ ಅದರ ಅದ್ಗ ನೋಡ್ಬೇಕ್ರೆ ಅವಾಗ ಏನಪ್ಪ ಹೇಳ್ತಾರೆ ಏನ್ರಿ ಹಾಂ ಅಪೋಸ್ಲರ್ ಪ್ರವಾದಿಗಳ್ ಸಂತೋಷ ಪಡಿರಿ ನಿಮ್ಗಾಗುವಂತ ಒಂದು ಅನ್ಯಾಯಕ್ಕೆ ದೇವರೇ ಮಾಡಿದ ಮುಯಿಗೆ ಮುಯಿ ತೀರ್ಸ್ಕೊಂಡಿದ್ದಾರೆ ಅಲ್ರ ಅದ್ಗೊಡ್ಬೇಕಾರೆ ವರ್ತಕರೆಲ್ಲ ದುಃಖ ಪಟ್ರೆ ಏನ್ರಿ ದೇವ್ರ ಮಕ್ಳಿಗೆ ಏನ್ರಿ ಒಂಥರ ಸಂತೋಷ ಯಾಕೆಂದ್ರೆ ದೇವ್ರ ಏನು ಮಾಡಿದ್ರೆ ಮುಯಿ ಮುಯಿ ಮಾಡಿದ್ರೆ ಅಲ್ಲಿ ಅಲ್ಲಿ ತಿಳ್ಸ್ಕೊಣವ್ರೆ ಅಂತ್ಬಿಟ್ಟು ಅಲ್ಲರಾ ಸೊ ನೆಕ್ಸ್ಟ್ ವರ್ಸ್ ಸಿಸ್ಟರ್ ಪ್ರಕಟನೆ ಹದಿನೆಂಟೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಸಿಸ್ಟರ್ ಆಗ ಬಲಿಷ್ಠನಾದ ಒಬ್ಬ ದೇವದೂತನು ದೊಡ್ಡ ಬೀಸುವ ಕಲ್ಲಿನಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ ಮಹಾಪಟ್ಟಣವಾದ ಬಾವೇಲು ಹೀಗೆಯೇ ದಡದಡನೆ ಕೆಡವಲ್ಪಟ್ಟು ಇನ್ನೆಂದಿಗೂ ಕಾಣಿಸುವುದಿಲ್ಲ ನೋಡ್ರಾ ಅದ್ಗೆ ನೋಡ್ಬೇಕಾರೆ ಏನಪ್ಪಾ ಮಾಡ್ಬೇಕಂದ್ರೆ ಆಹ್ ಆಗ ಬಲಿಷ್ಠನಾದ ಒಬ್ಬ ದೇವದೂತನು ದೊಡ್ಡ ಬೀಸುವ ಕಲ್ಲಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ ಮಹಾಪಟ್ಟವಾಗಿಂತ ಬಾಬಿಲು ಹೀಗೆ ತಡದಡನೆ ಎಂದ ಕೆಡಲ್ಪಟ್ಟು ಈ ನಿಂದಿಗೂ ಕಾಣಿಸೋದಿಲ್ಲ ಅಂತ ಹೇಳ್ತಾರ ಮಹಾ ಬಲಿಷ್ಠ ಆಗಿರೋ ದೂತ ಯಾರು ಇದು ಯಾರಿದು ಆಗಿರೋ ದೂತ ಪ್ರಕಟಣೆ ಹದಿನೆಂಟು ಒಂದಲ್ಲಿ ಕೂಡ ಬಂತಲ್ಲ ಯೇಸು ಕ್ರಿಸ್ತನು ಅಲ್ರ ಅವ್ರಕಿಂತ ಬಲಿಷ್ಠನಾಗಿರೋ ದೂತ ಇನ್ ರೀ ಮಹಾಬಾಬಿಲೋನ್ ಎತ್ತರೆ ಎತ್ತಿ ಸಮುದ್ರಕ್ಕೆ ಹಾಕ್ತಾರೆ ಗೊತ್ತಾ ಮೀನಿಗೋ ಅಂದ್ರೆ ಲಾಸ್ಟ್ ಇನ್ನೇನ್ ಡಿಸ್ಟ್ರಕ್ಷನ್ ಆಗ್ಬೇಕು ನೋಡ್ರಿ ಇಂತೀನಿ ಬಾಬಿ ಲೋನು ಅವಾಗ ದೇವರು ಏನ್ ಮಾಡ್ತಾರೆ ಬಾಬಿ ಉನ್ನತವಾದ ಪೊಸಿಷನ್ಗೆ ಇರಿಸ್ತಾರೆ ವರ್ಲ್ಡ್ ರೆಕಗ್ನಿಷನ್ ತರ್ತಾರೆ ಅದಕ್ಕೆ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಇನ್ನು ಮುಂದಕ್ಕೆ ಪೇಪರ್ಸ್ ತಿರ್ಗಾ ಪವರ್ ಬರ್ತಾರೆ ಅಂದ್ರೆ ಎಸ್ ಸ್ವಲ್ಪ ಪವರ್ ಬರ್ತಾರೆ ಒಂದ್ ಸ್ಮಾಲ್ ಟೈಮ್ ಫುಲ್ ಪವರ್ ಬರ್ತಾರೆ ನೋಡ್ತೀನಿ ಆ ಪವರ್ ಬರೋ ಟೈಮಲ್ಲಿ ದೇವ್ರ ಮಕ್ಳಿಗೆ ನಿಜವಾಗ್ ಸಿಕ್ಕಾ ಪಟೇ ಏನ್ ಮಾಡ್ತಾರೆ ಹಿಂಸೆ ಕೊಡೋಕೆ ಶುರು ಮಾಡ್ತಾರೆ ಸತ್ಯ ಹೋಗ್ತೈತಿ ನೋಡಿ ತಡೆ ಮಾಡ್ತಾರೆ ಆದರೆ ಆ ಆಪರ್ಚುನಿಟಿನಿ ಉಪ್ಯೋಗಿಸ್ಕೊಂಡು ಏನು ಮಾಡೋದು ಮೇಲ್ಗಡೆಯಿಂದ ಬಿಸಾಕೋದ್ರಿ ಯೋಚನೆ ಮಾಡಿ ಒಂದು ವಸ್ತು ಹಂಗೆ ಬಿಸಾಕೋದಕ್ಕೂ ಮೇಲ್ಗಡೆಯಿಂದ ಎತ್ತಿ ಬಿಸಾಕೋದಕ್ಕೆ ಏನಿದೆ ತುಂಬಾ ಫೋರ್ಸ್ ಇದೆ ಅಲ್ದಾರ ಎತ್ತ ಹೆಂಗ್ ಅಂದರೆ ಬೀಸುವ ಒಂದು ಕಲ್ಲಿನಂಥ ರೀತಿಯಲ್ಲಿ ಅಲ್ವರ ಏನ್ರಿ ಸಮುದ್ರಕ್ಕೆ ಏನೋ ವಸ್ತು ಹಾಕ್ರೆ ಎತ್ತಕ್ಕಾಯ್ತದ ಸಮುದ್ರಕ್ಕೆ ಏನೋ ವಸ್ತು ಹಾಕ್ರೆ ಎತ್ತದಿಕ್ ಆಗೋದಿಲ್ಲ ರೀ ಅಸಾಧ್ಯ ರೀ ಎಷ್ಟು ಆಳ ಅಂದರೆ ಅದನ್ನ ಎತ್ತದಿಕ್ಕೆ ಎಷ್ಟು ಖರ್ಚಾಗ್ತದೋ ಅದಕ್ಕಿಂತ ಏನ್ ಮಾಡ್ಬೋದು ಇನ್ನೊಂದು ವಸ್ತು ಆರಾಮ್ಗೆ ಕಮ್ಮಿ ರೇಟಿಯಲ್ಲಿ ತಗೊಂಬೋದ್ರಿ ಅದಕ್ಕೆ ನೋಡ್ಬೇಕ್ರೆ ಎಷ್ಟೋ ಅಡ್ಡಗಳೆಲ್ಲ ಮುಳುಗೋಗಿದ್ದಿ ಗೊತ್ತೆ ಎಷ್ಟೋ ಪ್ಲೇನ್ ಎಲ್ಲ ಅಲ್ಲ ಸಮುದ್ರಲ್ಲಿ ಯಾವತರ ಎತ್ತಕ್ಕೋಗಿದ್ರದ ಯಾರು ಯಾಕಂದ್ರೆ ತುಂಬಾ ಖರ್ಚು ಜಾಸ್ತಿ ಅದರ ಅದಕ್ಕೆ ಸಮುದ್ರದಲ್ಲಿ ಬಿದ್ದೋಗ್ಬಿಟ್ರೆ ಸರ್ವನಾಶ ಇನ್ನೆಂದಿಗೂ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಾನೇ ರೀ ಅರ್ಥ ಆ ರೀತಿ ಬಾಬಿಲೋನ ಇನ್ನೆಂದಿಗೂ ಕಾಣದೇ ರೀತಿಲಿ ನಾಶ ಬಿಡ್ತಾರೆ ಅದಿಂಗ್ ಬೇಕಾದ್ರೆ ಬೀಸುವ ಕಲ್ಲು ಅಂತ ಹೇಳ್ತಾರೆ ಏನ್ ಬೀಸುವ ಕಲ್ಲು ದಿನ ಸಭೆಯಲ್ಲಿ ಆಹಾರ ರುಬಿ 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 ಸಭೆ ಮಕ್ಕಳಿಗೆ ಆಹಾರ ಕೊಡ್ತಾ ಇದ್ ಯಾರಂತ ಬಾಬಿಲೋನ್ ಈ ಪಾಸ್ಟರ್ಸ್ಗಳು ರೆವಡೆಂಟ್ಗಳು ಫಾದರ್ಗಳು ಬಿಷಪ್ಗಳು ಅಂದ್ರೆ ಇವರೆಲ್ಲ ಏನು ಮಾಡ್ತಾರೆ ರುಬ್ಬಿ 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 ಕೊಡ್ತಾ ಇದ್ರು ಅಂತೀನಿ ಆ ರುಬ್ಬ ಕಲ್ಲಿಗೆ ಎಡೆ ಕಲ್ಲು ಒಂದು ಕೆಡೆ ಐತೆ ಕಲ್ಲು ಮೇಡ ಒಂದು ಕಲ್ಲಿ ತೊಗೊಂಡಿದ್ದೀನಿ ಅದು ತಿರುಗ್ತಾನೇ ಇರಬೇಕು ಕೆಡೆ ಕಲ್ಲುಗ್ ತಿರುಗಲ್ಲ ಅದೆಲ್ಲ ಎಷ್ಟು ನಿಂತ್ಕೊಂಡ್ಬಿಡಿತೆ ಅದರ ಇದು ಸೆಂಟ್ರಲ್ಲಿ ಕಾಳಾಗ್ತಾ ಇರಬೇಕು ರುಬ್ತಾನೇ ಇರಬೇಕು ಏನಪ್ಪಾ ಇದು ಅಂತಂದ್ರೆ ಕೆಳಗಡೆ ಇರಂತ ಕಲ್ಲು ರೋಮನ್ ಕ್ಯಾತ್ಲಿಕ್ಕು ಅವ್ರ ಕೆಲಸ ಮಾಡ್ತಲ್ಲ ನಿನ್ಸ್ಬಿಡೋರು ಕೆಲಸನ ಅವಾಗೇ ನಿನ್ಸ್ಬಿಟ್ರು ಅಂದ್ರಾ ಯಾವಾಗ ಯಾವಾಗ ಎಲ್ಲ ಕಡೆ ಲೋಕ ಸಭೆಗಳ ಸ್ಥಾಪನೆ ಮಾಡಿ ಎಲ್ಲಾರು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಿದ್ರು ಸುಮ್ಮನೆ ಬೆನಿಫಿಟ್ಗಾಗಿ ಅಲ್ಲೇ ನಿಂತೋತಾವ ಅವ್ರ ಕೆಲಸಗಳು ಇನ್ನೇನು ಕೆಲಸ ಮಾಡ್ತಾಯಿದ್ರು ಅವರು ಬಂದಿರೋನ್ ಮಾಡ್ತಾವ್ರೆ ಅವರು ಅವ್ರು ಟ್ರ್ಯಾಕಲ್ಲಿ ನಡ್ಸ್ಕೊಂಡು ಹೋಗ್ತಾವ್ರೆ ಅಷ್ಟೇ ಸುಳ್ಳು ಬೋಧನೆಗಳಲ್ಲಿ ಇನ್ನು ಕೆಲಸ ಮಾಡ್ತಾರೆ ಇವತ್ತಲ್ಲಿ ಮ್ಯಾರಪ್ಪ ಮೇಲೆ ಅಂದರೆ ಪ್ರೊಟೆಕ್ಷನ್ಸೆ ಅಲ್ಲಿ ಇಲ್ಲಿ ಪ್ರಾರ್ಥನೆ ಕೂಟಗಳು ಅಲ್ಲಿ ಇಲ್ಲಿ ಉಪವಾಸ ಪ್ರಾರ್ಥನೆ ಕೂಟಗಳು ಅಲ್ಲಿ ಇಲ್ಲಿ ಅದ್ಭುತ ಕೂಟಗಳು ಅಂತ ಕೂಟಗಳನ್ನ ಓಳ್ಳೆಲ್ಲ ಲೋಕ ಎಲ್ಲ ತಿರುಗಿ 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 ಮಾಡ್ತಾ ಇವರೇ ದೇವ್ರು ಮಾಡ್ತಾರೆ ಇವೆರಡನ್ನೂ ತೊಳೋದು ಬಿಸಾಕು ಅಂತ ಮಾಡ್ತಾರೆ ಹೇಳ್ತಾರೆ ಹಂಗಾರೆ ಈ ಒಂದು ಬಾಬಿಲು ನಾಶ ಮಾಡ್ಬೇಕಾದ್ರೆ ಯಾರನ್ನಪ್ಪ ನಾಶ ಮಾಡ್ತಾರೆ ನಾಟ್ ಓನ್ಲಿ ರೋಮನ್ ಕ್ಯಾಥೋಲಿಕ್ ಸಿಸ್ಟಮ್ ಬಟ್ ಆಲ್ಸೋ ಇನ್ಕ್ಲೂಡಿಂಗ್ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಎರಡೂ ಸರ್ವನಾಶ ಏನು ಮಾಡ್ತಾರಂತೆ ಕಂಪ್ಲೀಟಾಗಿ ನಾಶ ಮಾಡ್ತಾರೆ ಇನ್ನಿಂದಿಗೂ ಕಾಣಿಸೋದಿಲ್ಲ ಬರೀ ನೆನಪು ಮಾತ್ರ ಹೊಗೆ ಮಾತ್ರ ಉಳಿತಾರೆ ಬರ್ತು ಇನ್ನಿಂದಗೂ ಬಾಬಿಲೋನ್ ಏನಾಗಿರಲ್ಲ ಇರಲ್ಲ ಅದಕ್ಕೆ ದೇವರು ಹೇಳೋದು ಅಡ್ವೈಸು ಪ್ರಕಟಣೆ ಹದಿನೆಂಟು ನಾಲ್ಕರಲ್ಲಿ ದೇವ ಜನರೇ ನನ್ನ ಜನರೇ ಅವ್ಳನ್ನ ಬಿಟ್ಟೆ ಮಾಡಿ ಫಸ್ಟ್ ನೀವು ಹೊರಗೆ ಬನ್ನಿರಿ ನಮ್ಮ ಜನಗಳು ಮಾಡ್ತಾರೆ ಬಿಟ್ಟು ಹೊರಗಡೆ ಬಂದರೆ ಹೊರಗಡೆ ಹೋಗ್ತಾರೆ ಹಾಂ ಅಲ್ಲಾರ ನಮ್ಮ ಜನರೇ ಬಿಟ್ಟು ಹೊರಗಡೆ ಬಂದಿರಿ ಇವರು ಏನು ಮಾಡ್ತಾರೆ ಹಾಂ ನಮ್ಮ ಜನರೇ ನಾ ಬಿಟ್ಟು ಬನ್ನಿ ಹೊರಗಡೆ ಹೋಗ್ ಹೋಗೋಣ ಅಂತ ಬಿಟ್ಟೆ ಮಾಡೋದು ಹೋಗೋದು ಇಲ್ಲಿಗೆ ಎದ್ದುರ್ಬೋದು ಇಲ್ಲಿ ಕೇಳಿ ಅದರ ಸತ್ಯ ಎಲ್ಲಿದೆಯೋ ದೇವ್ರ ಮಕ್ಳು ಏನಾಗಿರ್ಬೇಕು ಅಲ್ಲಿರ್ಬೇಕ್ರಿ ಅದೇ ನೋಡ್ತೀನಿ ಪ್ರಕಟಣೆ ಹದಿನೆಂಟನೇ ಅಧ್ಯಾಯ ಸ್ಟರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸಿಸ್ಟರ್ ಬಾಬೇಲಿ ನಿನ್ನಲ್ಲಿ ವೀಣೆಗಾರರು ವಾದ್ಯಗಾರರು ಕೊಳಲೂದುವವರು ತುತ್ತೂರಿಯವರು ಮಾಡುವ ಧ್ವನಿಯು ಇನ್ನೆಂದಿಗೂ ಕೇಳಿಸುವುದಿಲ್ಲ ಇನ್ನೆಂದಿಗೂ ಕೇಳಿಸೋದಿಲ್ಲಂತೆ ಯಾರಪ್ಪ ಕೇಳಿಸಲಂತೆ ವೀಣೆಗಾರರು ವಾದ್ಯಗಾರರು ಕೊಳಲು ಊದುವರು ತುತ್ತೂರಿ ಊದುವರು ಈ ಧ್ವನಿ ಇನ್ನೆಂದಿಗೂ ಕೇಳಿಸಲ್ಲ ಏನಪ್ಪ ಏನಪ್ಪಾ ಇದರ್ಥ ಅಯ್ಯ ಇದು ಇದು ವೀಣೆ ತುತ್ತೂರಿ ಅಲ್ವರ ಏನ್ರಿ ಹ ಇವೆಲ್ಲ ನೋಡ್ಬೇಕಾರೆ ವಾದ್ಯರು ಇವೆಲ್ಲ ಏನಪ್ಪಾ ಅತ್ತ ಅಂದ್ರೆ ಹಾಡ್ ಆಡೋರ್ರಿ ಅದರ ನಾ ಬೈಬಲ್ ಓದ್ತಿರಲ್ಲ ಹ ಒಂದ್ ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನ ಅವ್ರು ಹಾಡ್ ಆಡ್ತಾರೆ ಆ ಹಾಡ್ ಯಾರು ಏನ್ ಮಾಡಕ್ ಆಗಲ್ಲ ಹಾಡೋದಿಕ್ಕೆ ಸಾಧ್ಯ ಇಲ್ಲ ಯಾವ ಹಾಡೋದು ಯಾರು ಹೇಳ್ತೀರ ಯಾವ ಹಾಡೋದು ಮೋಶೆ ಹಾಡು ವೆರಿ ಗುಡ್ ಮೋಸೆ ಹಾಡು ಮತ್ತೆ ಯಜ್ಞದ ಕುರಿಯಾದ ಹಾಡು ಅಂದ್ರೆ ಅರ್ಥ ಏನು ಹಳೆ ಒಡಂಬಡಿಕೆ ಪುಸ್ತಗಳನ್ನ ಸಾರೀಗುಡ್ ಹ ತಿಳ್ಕೊಂಡಿಂಪಾಗಿರಂತ ಹಾಡತರ ಅರ್ಥಭರಿತವಾಗಿ ಕೇಳಕ್ಕೆ ಚಿಂಪಾಗಿ ಚೆನ್ನಾಗಿರುವಂತ ಹಾಡ್ತಾರ ದೇವ್ರ ವಾಕ್ಯನ ಹೇಳಂತದ್ರಿ ಇದು ಯಾರ ಕೈಲಿ ಮಾತ್ರ ಸಾಧ್ಯ ಅಂದ್ರೆ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಜನ ಕೈಲಿ ಮಾತ್ರ ಸಾಧ್ಯ ರೀ ಅಂದ್ರ ಅದಕ್ಕೆ ಏನ್ರಿ ದೇವ್ರ ವಾಕ್ಯ ಕೇಳಕ್ ಹಿಂಗಿರ್ತಾರೆ ಹಿಂಪಾಗಿರ್ತಾರೀ ಎಷ್ಟು ಚೆನ್ನಾಗಿರ್ತಲ್ವರ ಅಂದ್ರೆ ಸೌಲ್ ಸೌಲರಾಜನ್ಗೆ ಏನ್ರಿ ತುಂಬಾ ಬೇಜಾರ ಏನ್ ಮಾಡ್ತಾ ಇದ್ದ ವೀಣೆ ಕೇಳ್ತದ್ರಿ ಯಾರ್ ಬರ್ಸ್ತಾ ಇದ್ ವೀಣೆ ತಾವೀದು ಅಲ್ದರ ಅಂದ್ರೆ ಏನ್ರೀ ದಾವಿದ ಏನ್ರಿ ಯೇಸು ಕ್ರಿಸ್ತನು ದೇವ್ರ ಮಕ್ಕಳು ಅದರ ಎಲ್ಲಾರ ಕೇಳ ಬರ್ಸಕ್ ಆಗ್ತಿಲ್ಲ ಅಂತರ ವೀಣೆ ಎಷ್ಟು ಜನ ಬರ್ಸೋದಿದ್ವು ಊರಲ್ಲಿ ವೀಣೆ ಬಂದ್ಬಿಟ್ಟು ಸೌಲರಾಜನ್ಗೆ ಸಮಾಧಾನ ಕೊಡೋದಾ ಇಲ್ಲರಿ ಈ ನಿಜವಾದ ಸುವಾರ್ತನೆ ಸಮಾಧಾನ ಕೊಡೋದು ಯಾರ ಸಮಾಧಾನ ಕೊಡೋದು ಯಾರ ಮೈಂಡ್ ಡಿಸ್ಟರ್ಬ್ ಆಗಿದ್ಯೋ ಯಾರ ಮೈಂಡ್ ತುಂಬಾ ಚಂಚಲವಾಗಿದ್ಯೋ ಅಲ್ವರ ಸುವಾರ್ತೆ ಏನಪ್ಪ ಸುವಾರ್ತೆ ಸತ್ತೋರೆಲ್ಲ ಇದ್ಬಿಡ್ತಾರೆ ಕ್ರಿಸ್ತನ್ ರಾಜ್ಯದ ಸಮಾಧಾನ ಇತ್ತೆ ಅಂದ್ರೆ ಈ ಸುವಾರ್ತೆ ಇನ್ ಮುಂದಕ್ಕೆ ಬಾಬಿಲೋನ್ ನಾಶ ಆದ್ರೆ ಬಾಬಿಲೋನಲ್ಲಿ ವಾಕ್ಯನೇ ಇರೋದು ಇವಾಗ ಸ್ವಲ್ಪ ಅಲ್ಪ ಸ್ವಲ್ಪ ವಾಕ್ಯ ಐತೆ ಒಂದ್ ವಾಕ್ಯ ಇಟ್ಕೊಂಡು ಇಡೀ ಕಥಾನೆ ಕಟ್ಬಿಡ್ತಾರೆ ಇನ್ ಮುಂದಕ್ಕೆ ಅದು ಇರಲ್ವಂತೆ ಅಲ್ವರ ಅದಕ್ಕೆ ವಾಕ್ಯನೇ ಇರಲ್ಲ ತುತ್ತೂರಿನೇ ಇರಲ್ಲ ಎಚ್ಚರಿಕೆನೇ ಇರಲ್ಲ ಅಲ್ವರಾ ಏನ್ರಿ ಬಾಕಿ ಇದೆಲ್ಲ ಏನಿರ್ಬೇಕು ಎಲ್ಲ ತರ ಇರಬೇಕು ರೀ ಉಪದೇಶ ಇರಬೇಕು ಅದರ ನೀತಿ ಶಿಕ್ಷೆ ಇರಬೇಕು ಖಂಡನೆ ಇರಬೇಕು ತಿದ್ದುಪಾಠ ಇರ್ಬೇಕು ಏನು ಹೇಳ್ಬಾರ್ದು ನನ್ನ ಪಾಣ ನಾನು ಇಷ್ಟ ಬಂದಂಗಿರ್ತೀನಿ ನನ್ನ ಪಣ ನಾನು ಸಮಯ ಬಂದು ಹೋಯ್ತೀನಿ ನೀವೆಲ್ಲ ನನಗೆ ಏನು ಹೇಳ್ಬಿಡಿ ನಾನು ಸುಮ್ಮನೆ ನನ್ನ ಪಣ ಬಿಟ್ಬಿಡಿ ಅಂತಂದ್ರೆ ಅದು ಸಭೆನೇ ಅಲ್ಲ ರೀ ಸಭೆ ಅಂದ ಮೇಲೆ ಏನಿರ್ಬೇಕು ನೀತಿ ಶಿಕ್ಷೆ ಖಂಡನೆ ಅದರ ಏನ್ರಿ ತಿದ್ದುಪಾಟು ಗುಣಲಕ್ಷಣಗಳು ಬಂದಿರೋ ಪರ್ಪಸ್ ಏನಕ್ಕೆ ಅಂತಾರೆ ಒಂದು ಲಕ್ಷದ ಒಂದ್ 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 ಲಕ್ಷ ಸಾವಿರಲ್ಲಿ ಅದರ ಈ ಒಂದು ಮೈಂಡೇ ಇಲ್ಲ ಅಂತಂದ್ರೆ ಆಲ್ ಇಲ್ವೇ ಇಲ್ಲ ಇನ್ ಮುಂದೆ ಬರೋ ದಿನಗಳಲ್ಲಿ ಇರೋದು ಕೂಡ ಬಿಡ್ತಂತೆ ಊಟ ಆಮ್ ನೆಕ್ಸ್ಟ್ ಇಷ್ಟರ ಯಾವ ವಿಧವಾದ ಯಾವ ವಿಧವಾದ ಕೈಗಾರಿಕೆಯನ್ನು ಮಾಡುವವರು ನಿನ್ನಲ್ಲಿ ಇನ್ನೆಂದಿಗೂ ಸಿಕ್ಕುವುದಿಲ್ಲ ಯಾವ ಆಕ್ಟಿವಿಟಿನೂ ಇರಲಿ ಯಾವ ಕೈಗಾರಿಕೆ ನೋ ಆಕ್ಟಿವಿಟೀಸ್ ಆಮೇಲೆ ಹ ಬೀಸುವ ಕಲ್ಲಿನ ಶಬ್ದವು ನಿನ್ನಲ್ಲಿ ಇನ್ನೆಂದಿಗೂ ಕೇಳಿಸು ಬೀಸುವ ಕಲ್ಲಿನ ಶಬ್ದ ಇನ್ನೆಂದಿಗೂ ಬರೀ ಕೇರ್ಲಿ ಕೊಟ್ಟಾಯ್ತ ಅಂದ್ರೆ ಇಲ್ಲ ಬೀಸ ಕಲ್ಲ ಇದ್ದಾರಲ್ಲ ಪ್ರೊಟೆಸ್ಟನ್ಸು ಆಮೇನು ಸ್ತೋತ್ರ ಕರ್ತರ ನಾಮದಲ್ಲಿ ಸಮಾಧಾನ ಅಂತ ಹೇಳ್ತಾರಲ್ಲ ಸಿಕ್ಕಲು ಅಂತ ಹುಡ್ಕೋರು ಬರೀ ನೆನಪು ಅಯ್ಯೋ ಹೊಗೆ 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 ನೋಡ್ಕೊಂಡೇ ನೆನ್ಸಿನ್ ಕಾಲಾಗ ಕಲಿಬೇಕಾದ್ರೆ ಅಷ್ಟೇ ಬರುತ್ತೋ ಇವೆಲ್ಲ ಏನಾಗಲ್ಲ ಒಂದು ಸಿಕ್ಕದಿಲ್ಲ ಬೀಸುವ ಕಲ್ಲಿನ ಶಬ್ದ ಇನ್ನೆಂದಿಗೂ ಸಿಕ್ಕೋದಿಲ್ಲ ಅದಿ ಹೇಳ ದೇವರು ಅವ್ಳಗ್ಗಂತ ಉಪ್ಪದ್ರಲ್ಲಿ ಇದು ಬಾರಪ್ಪ ಫಸ್ಟ್ ಸತ್ಯ ಬರ್ರಿ ಸತ್ಯ ಕೇಳಿದ್ರ ಸತ್ಯ ಕೇಳ್ಮೆಂಟು ಸುಳ್ಳು ಸಭೆಗಳನ್ನ ಫಸ್ಟ್ ಬಿಟ್ಟು ಬರ್ಬೇಕು ಚೆನ್ನಾಗಿದೆ ದೊಡ್ಡ ಸಭೆ ಹೋಗಿ ಹಿಂಗಲ್ಲಿ ಸೆಟ್ಲ ಬಿಟ್ರೆ ಹಂಗ ಹಿಂಗ ಹಂಗೆ ಅಳಕ್ ಬೀಳಕೆಲ್ಲ ಒಟ್ಟು ಪರ್ಲಕ್ಕ ಅಂದ್ರೆ ಅಳಗ್ ಬಿಳಕ್ ಪರ್ಲಕ್ಕ ಹೋಗಿ ಆಗೋದ್ರೆ ಅಲ್ದರ ಬೈಬಲ್ ನ ಆಕಿ ಇದೆ ನೋಡತ ಹೇಳ್ತಾರೆ ಪಾರ್ಲಕ ಹೋಗ್ಬೇಕು ಅಂದ್ರೆ ದೇವ್ರ ಗ್ರ್ಯಾಂಡ್ ವೆಲ್ಕಮ್ ಕೊಡ್ಬೇಕ್ರಿ ಅದರ ಏನ್ರಿ ಹ ಬಲೆ ಶಬಾಷ್ ಏನ್ರಿ ಒಳ್ಳೆ ನಂಬಿಕಸ್ಥರಾಗಿರಂತ ನೀನು ಒಳ್ಳೆ ಆಳು ನೀನು ಬಾ ಧ್ವನಿಯ ಸೌಕ್ಯದಲ್ಲಿ ಸೇರ್ಕೊಂಡ ದೇವ್ರು ವೆಲ್ಕಮ್ ಮಾಡ್ಬೇಕು ನಮ್ನ ವೆಲ್ಕಮ್ ಮಾಡಿದ್ರೆ ಹಂಗೇ ಹಂಗ ಹೋಗ್ಬಿಡ್ತೀನಿ ಆ ಗ್ರೂಪ್ ಅಲ್ಲಿ ಇದ್ಬಿಡ್ತೀನಿ ಹಂಗೆ ಅಂತಂದ್ರೆ ನೋ 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 ಎಲ್ಲ ಸಭೆ ಅದೇ ತಿಳ್ಕೊಂಡಿದ್ದ ಅದೇ ಏನಕ್ಕೆ ದೊಡ್ಡ ಸಭೆಗೆ ಹೋಗ್ತಾರೆ ಸುಮ್ಮನೆ ಮೆಂಬರ್ಶಿಪ್ ಇರ್ಬೇಕು ದವ್ರ ಯೂ ಬದವ್ರು ಸತ್ತರು ಯಾರು ನೋಡ್ತಾರೆ ಏನಕ್ಕೆ ಸತ್ರೆ ಸತ್ರೆ ಯಾರು ಏನು ನೋಡಲಿ ಸತ್ರೆ ನಮ್ಗೆ ಬೇಕಾಗಿಲ್ಲಪ್ಪ ಯಾರೋ ಹಿಂಗೆ ನೋಡ್ಕೊತಾರೆ ಜೀವಂತವಾಗಿರೋರು ಸತ್ ಮೇಲೆ ನಾವು ಎಲ್ಲಿದಿರಿ ಅಂತ ಅದು ಇಂಪಾರ್ಟೆಂಟ್ ಅಲ್ವಾ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಯಾವತ್ತು ನಮ್ಮ ಕರ್ತನೋ ನಾನು ಎಂದಿಗೂ ನಿನ್ನನ್ನು ಅರಿಯೇನು ಅಂತಂಬಿಟ್ಟು ಸ್ಥಾನಕ್ಕೆ ನಾವು ಹೋಗ್ಲೇಬಾರ್ದು ರೀ ಅದರ ನಾನು ಎಂದಿಗೂ ನಿನ್ನನ್ನು ಅರಿತಿದ್ದೀನಿ ನೀನೇ ನನ್ನ ಅಂತ ಒಂದು ಮಗನು ಧನಿಯ ದನಿಯ ಸುಭವಾಗಿತ್ತು ಸೇರ್ಕೋ ಅಂತೇಮ್ ತಮ್ಮನ ಧಾರಾಳವಾಗಿ ವೆಲ್ಕಮ್ ಮಾಡಿರ್ತಾರೆ ದೇವ್ರ ಮಕ್ಳ ಥರ ಇರ್ಬೇಕು ರೀ ನಮ್ ನೆಕ್ಸ್ಟು ಇಷ್ಟ ಹಾ ದೀಪದ ಬೆಳಕು ನಿನ್ನಲ್ಲಿ ಇನ್ನೆಂದಿಗೂ ಕಾಣಿಸುವ ದೀಪದ ಬೆಳಕು ದೀಪ ಬೈಬಲ್ ಅಲ್ಲಿ ಅರ್ಥ ದೇವರ ವಾಕ್ಯ ದೇವರ ವಾಕ್ಯ ನಿನ್ನ ಮಾರ್ಗಕ್ಕೆ ದೀಪವು ಕಾಲಿಗೆ ಏನಾಗಿದೆ ಬೆಳಕು ಮಾರ್ಗಕ್ಕೆ ಬೆಳಕಾಗಿದೆ ಇದೇ ಇಲ್ವಂತೆ ಫಸ್ಟ್ ಆಫ್ ಆಲ್ ಇವಾಗ ತಪ್ಪ ತಪ್ತಪ್ ದಾರಿಯಲ್ಲಿ ಯೂಸ್ ಮಾಡ್ಕೊಂತವ್ರೆ ಇನ್ನ ಬ್ಯಾಬಲ ನಾಶ ಆಗ್ಬಿಟ್ಟ ಅಂತಂದ್ರೆ ದೀಪದ ಬೆಳಕೆ ಇಲ್ಲ ನೋ ಗೈಡೆನ್ಸ್ ಆಫ್ ವರ್ಡ್ ಆಫ್ ಗಾಡ್ರಿ ದೇವ್ರ ವಾಕ್ಯದ ಒಂದು ಒಂದು ಮಾರ್ಗ ದೇವ್ರ ವಾಕ್ಯದ ಆಲೋಚನೆಗಳ ಮೇಲೆ ತೊಗೊಳಂತ ನಿರ್ಧಾರಗಳೇ ಇರೋದಿಲ್ಲ ಅದರ ನಾವೇನೇ ನೋಡ್ರಿ ಏನೇ ಪ್ರಲ್ ಬಂದ್ರು ಹೆಂಗೆ ಫಸ್ಟ್ ಅಂದ್ರೆ ದೇವ್ರ ವಾಕ್ಯದ ಆಧಾರ ಮೇಲೆ ನಾವು ಡಿಸಿಷನ್ಸ್ ತೊಗೊಳ್ಬೇಕು ದೇವರ ವಾಕ್ಯದ ಆಧಾರ ಮೇಲೆ ನಾವು ತಿಂಕ್ ಮಾಡ್ಬೇಕ್ರಿ ಸಮಾಧಾನ ಕೂತ್ಕೊಂಡು ಮಾಡ್ಬೇಕು ನಾವು ಥಿಂಕ್ ಮಾಡ್ಬೇಕು ಅದರ ದೇವ್ರ ಮಕ್ಕಳು ಈ ದೇವ್ರ ವಾಕ್ಯನ ಬಿಟ್ಟು ಹೊರಗಡೆ ಹೋದಾಗ ಏನೇ ಫುಲ್ ಗಲಿಬಿಲಿಗಳು ಅದ್ ಹೇಳದ್ರೆ ಅಂತಾರೆ ನಿನ್ನಲ್ಲಿ ದೀಪದ ಬೆಳಕು ಇನ್ನೆಂದಿಗೂ ಕಾಣುವುದಿಲ್ಲ ಅದರ ದೀಪ ದೀಪಕ್ಕೆ ಒಳ್ಳೆ ಪ್ರಾಮುಖ್ಯತೆ ಕೊಟ್ಟಿದ್ರೆ ಏನಾಗಿರೋದು ಅಲ್ಲಿ ಬೆಳಕೋ ಇವತ್ತು ಎಷ್ಟು ಚೆನ್ನಾಗಿ ಇದ್ದಿರೋದು ಅಲ್ವರ ನೋಡಿ ಆಮೇಲೆ ಯಾರು ವಧುವರರು ವಧು ಮತ್ತೆ ವರ ಯಾರು ಗಡ್ಡಿ ಗಡ್ಡಿ ಅಲ್ವರಾ ಯಾರಪ್ಪ ವಧು ಮತ್ತೆ ವರರು ಯಾರು ಗೊತ್ತಾ ಕ್ರಿಸ್ತನು ಮತ್ತೆ ಹತ್ತು ಕನಿಯರು ಅಲ್ವರ ನೋಡಕ್ ಹೋದ್ರು ಮೊದಲಿಂಗನ ಎದುರು ನೋಡಕೋದ್ರುದವರೂ ಅಂತಂದ್ರೆ ಏನ್ರಿ ನಾವೆಲ್ಲ ಹೋಗ್ತಾ ಇದ್ರಿ ಏನ್ರಿ ನಮ್ ಮದಲಿಂಗನ ಎದುರು ನೋಡಕ್ ಹೋಗ್ತಾ ಇದ್ರಿ ಕಾಲಂಗಲ್ಲೂರ್ ಮಾಡಕ್ ಹೋಗ್ತಾ ಇದ್ರಿ ಪರ್ಲಕರ ಸಾಕ್ ಹೋಗ್ತಾ ಇದ್ರಿ ಇದು ಕೂಡ ಇರೋದಿಲ್ಲ ನೆಕ್ಸ್ಟ್ ಹ ನಿನ್ನ ವರ್ತಕರು ಭೂಮಿಯ ಪ್ರಭುಗಳಾಗಿದ್ದರಲ್ಲವೇ ನಿನ್ನ ಮಾಟದಿಂದ ಎಲ್ಲಾ ಜನಾಂಗದವರು ಮರುಳಾದರು ನೋಡ್ರ ನಿನ್ನ ವರ್ತಕರು ಭೂಮಿಯ ಪ್ರಭುಗಳಾಗಿದಾರಲ್ಲವೇ ಲೋಕ ಜೊತೆ ಸೇರ್ಕೊಡಂತ ಹೇಳವ್ರ ಲೋಕ ಜೊತೆ ನಿಮ್ ಏನಾಗ್ಬಿಡ್ರಿ ಈಜ್ ಆಗ್ಬೇಡಿ ಅಂತ ಪೋಸ್ಟ್ ನಮ್ಗೆ ಕ್ಲೀನ್ ಆಗಿ ಹೇಳ್ತಾರಲ್ಲ ಲೋಕ ಜೊತೆ ಯಾರ ಸ್ನೇಹವನ್ನು ಇಟ್ಕೊಂತಾರೋ ಅದು ಏನಾಗಿದ್ರೆ ವೈರಿಗಳಾಗಿದ್ದಾರೆ ಅದರ ಯಾರ ಲೋಕವನ್ನ ಪ್ರೀತಿ ಮಾಡಿದ್ರೆ ಅವನಲ್ಲಿ ದೇವರ ದೇವರ ಪ್ರೀತಿ ಏನೇ ಇಲ್ಲ ಇಲ್ಲ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಲ್ವರ ಅದ್ಗಬೇಕಾರೆ ನಿನ್ನ ಮಾಟದಿಂದ ಎಲ್ಲಾ ಅಂತಾರೆ ಮನೋಳಾದವರು ಚೆನ್ನಾಗಿ ಕುಡ್ದ್ಬಿಟ್ಟವ್ರಿ ಕೇಳಬಿಡ್ ಸಾರ ಅಂತೀನಿ ಏನು ಹೇಳಿದ್ರ ತಲೆಗೆ ಹೋಗಲ್ಲ ಮಾಟ ಅದರ ಅದ್ಗೆ ಹೇಳ್ತಾರಲ್ಲ ಎಷ್ಟೋ ಜನ ಏನು ಹೇಳ್ದು ಮಾತು ಕೇಳಲ್ಲ ನೀನು ಹೇಳ್ತಾರ ಯೋ ಯಾರ ಮಾಟ ಮಾತ್ರ ಮಾಡ್ಬಿಟ್ಟಾರಪ್ಪ ನಿನ್ಗೆ ಏನು ಮಾಟ ಮಾಡ್ಬಿಟ್ಟಾನ ಏನು ಮೋಹ ಮಾಡ್ಬಿಟ್ಟಾನಪ್ಪ ಏನು ಹೇಳ್ದು ಏನು ಮಾಡೋದಿಲ್ಲ ಕೇಳೋದಿಲ್ಲ ಅದ್ರ ಅಂದ್ರೆ ಹಠ ಮಾರಿ ಅದರ ಸೌರ ರಾಜ್ ಏನು ಏನ್ ಹೇಳ್ದು ಏನ್ ಮಾಡ್ತಾ ಇಲ್ಲ ಹೇಳ್ತಾನೆ ಇರಲಾರ ಎಷ್ಟು ಸತಿ ಕೊಡೋದು ದೇವ್ರ ಚಾನ್ಸ್ ಕೊಡೋ ಎಷ್ಟು ಸತಿ ಹೇಳ ತಿಳ ಚಿತ್ಕೊಂಡ್ರೆ ಇದೇನ ರೆಸ್ಪೆಕ್ಟ್ ಎಲ್ಲ ಕೈ ಬಿಟ್ಬಿಟ್ರೆ ದೇವರು ಹಾಳಾಗೋಗು ಅಂತ ಮುಟ್ಟಲ್ಲ ಅದು ನೋಡ್ಬೇಕಾರೆ ಏನ್ರೀ ನಿನ್ನ ಮಾಟದ ಏನಂದ್ರೆ ನಿನ್ನ ಮಾಟದಿಂದ ಎಲ್ಲಾ ಜನಗಳಿಂದ ಮರಳಾದ್ರು ಅದರ ಎಲ್ಲರೂ ಏನಾಗ್ಬಿಟ್ರೆ ಡಿಸೀವ್ ಆಗ್ಬಿಟ್ಟವ್ರೆ ಅದ್ರ ಯಾಕೆ ಅಲ್ಲರ ಬೆನಿಫಿಟ್ ಆಮೇಲೆ ನೆಕ್ಸ್ಟ್ ಎಷ್ಟಾರ ಪ್ರವಾದಿಗಳ ರಕ್ತವು ದೇವಜನರ ರಕ್ತವು ಭೂಮಿಯ ಮೇಲೆ ಕೊಲ್ಲಲ್ಪಟ್ಟವರೆಲ್ಲರ ರಕ್ತವು ನಿನ್ನಲ್ಲಿ ಸಿಕ್ಕಿತು ಎಂದು ಹೇಳಿದನು ನೋಡ್ರ ಅದರಿಂದ ಯಾರ ರಕ್ತ ಇದೆಯಪ್ಪ ಹೇಳು ಸರ್ಗಲ್ಲಿ ನೋಡ್ಬೇಕಾದ್ರೆ ಬಟ್ಟೆ ವಸ್ತ್ರಗಳಲ್ಲಿ ಏನ್ರಿ ಪ್ರವಾದಿಗಳ ರಕ್ತವು ಅದರ ದೇವ್ರ ಮಕ್ಳು ಕೊಳಲ್ಪಟ್ಟಾರಲ್ಲ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನಗಳು ಏನ್ ಮಾಡೋದಂತ ಬಾಬಿಲು ಏನ್ ಮಾಡೋದಂದ್ರೆ ಎಂತ್ರಿ ಅಲ್ಲಿ ಹಿಂಸೆ ಪಟ್ಟು ಸಾಯಿಸಿದೆ ಅದರ ಇವೆಲ್ಲ ರಕ್ತಗಳು ಆತನಲ್ಲಿ ಕಾಳುಪಟ್ಟಂತೆ ಅದಾವ ಅದ್ಗೆ ಹೇಳ್ತಾರಲ್ಲ ಆ ಎಂತ್ರೆ ಎಲ್ಲ ರಕ್ತಗಳ ಒಂದು ಜಜ್ಮೆಂಟು ದೇವ್ರು ಏನ್ ಮಾಡ್ತಾರಂತೆ ಇವ್ರ ಮೇಲೆ ಕೊಡ್ತಾರಂತೆ ನೋಡಿದಿನಿ ಮ್ಯಾಥ್ಯೂಲಿ ಹೇಳ್ತಾರೆ ಯೇಸು ಕ್ರಿಸ್ತು ಮ್ಯಾಥ್ಯೂ ಟ್ವೆಂಟಿ ತ್ರೀ ಮ್ಯಾಥ್ಯೂ ಟ್ವೆಂಟಿ ಥರ್ಡ್ ಚಾಪ್ಟರ್

ಹೀಗೆ ನೀತಿವಂತನಾದ ಹೆಬೇಲನ ರಕ್ತವು ಮೊದಲುಕೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕಿಯನ ಮಗನಾದ ಜಕರಿಯನ ರಕ್ತವ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು ನೋಡ್ರ ನಿಮ್ಮ ತಲೆ ಮೇಲೆ ಬರುತ್ತದೆ ಯಾವ ತಲೆ ಮೇಲೆ ಯಾರ ರಕ್ತಗಳೆಲ್ಲವನ್ನು ಸುರಿಸಿದ್ರು ಇವೆಲ್ಲ ರಕ್ತದ ಒಂದು ಜಡ್ಜ್ಮೆಂಟ್ ರಕ್ತ ಪಳಿ ನಿಮ್ಮೇಲೆ ಬರ್ತಾರೆ ಅಂತ ಮೇಲೆ ಇಸ್ರೇಲ್ ಜನಗಳ ಮೇಲೆ ಪಾಪ ಏಸು ಕಸ್ರ ಮೊದಲನೇ ಬರೋಕ್ಕಿಲ್ಲ ಇಸ್ರೇಲ್ ಆ ಆಬೈಲ್ನ ಸಾಯಿಸಿರೋಂಥ ಕಾಯ್ನ್ ಏನು ಸಂಬಂಧಪ್ಪ ಆಬೈಲನ್ನ ಸಾಯಿಸಿರು ಕಾಯಿನು ಅವ್ ಜಜ್ಮೆಂಟ್ ಕೊಡ್ಬೇಕು ನಾನು ನೀನು ಕೊಡ್ತೀನಿ ಅಂತಂದ್ರೆ ಇಸ್ರೇ ಜನ್ ಕೊಡ್ತೀನಿ ನ್ಯಾಯನ ಜಕೇರಿಯನ್ನ ಸಾಯಿಸ್ತವ್ರು ಆ ಕಾಲದಲ್ಲಿರಂತ ಜನಗಳು ಅವ್ರಿಗೆ ಮಾಡಿದಂಥ ಶಿಕ್ಷಣ ಇವಾಗ ಏಸು ಮೊದಲ ಮೊದಲನೇ ಬರೋಕ್ಕಂಥ ಒಂದು ಇಸ್ರೇಲ್ ತಗೊಂಡು ಕೊಟ್ಟರೆ ನ್ಯಾಯನಾ ನ್ಯಾಯ ಅಂತ ಹೇಳ್ತಾರೆ ಯಾಕೆ ಗೊತ್ತಾ ಅವ್ರೆಲ್ಲ ತಿಳಿದಿರ ಮಾಡಿದ್ರು ನೀವಾದರೂ ತಿಳಿದಿರ ತಿಳಿದು ತಿಳಿದು ಮಾಡಿದ್ರೆ ಆ ತಪ್ಪು ಏನಿಲ್ಲ ಎಂದಿಗೂ ಕ್ಷಮಾಪನೆ ಇಲ್ಲ ಬೈಬಲ್ ವಾಕ್ಯ ಇದೆ ನೋಡಿದ್ರ ಹಾಂ ಎಲ್ಲ ಇದುಕೊಂಡ್ಬಿಡ್ತಾರೆ ನಾವು ಏನು ತಪ್ಪು ಮಾಡಿದ್ರು ಯಾವ್ದು ಕೇಳಿದ್ರೆ ಏನು ಮಾಡ್ಬಿಡ್ತಾರೆ ಯಾವ ಪಾಪಗಳನ್ನೆಲ್ಲ ಹಾಂ ಶಮಿಸ್ಬಿಡ್ತಾರೆ ಅಂದ್ರೆ ದಯವಿಟ್ಟು ಏನು ಪಾಪಗಳನ್ನೆಲ್ಲ ಏನು ಮಾಡಲ್ಲ ಶಮಸಕ್ ಹೋಗೋಲ್ಲ ಕೊಡ್ತಾರೆ ನೋಡಿಲ್ಲ ಆತುಳು ಹೆಂಗೆ ಕೊಡ್ತಾರಂತೆ ಹಾಂ ಲುಕ್ ತನ್ನ ಯಜಮಾನನ ಚಿತ್ತವನ್ನು ತಿಳಿದ ಆಳು ಸಿದ್ಧ ಮಾಡದೇ ಹೋದರೆ ಅಥವಾ ಅವನ ಚಿತ್ತಕ್ಕನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು ನೋಡ್ರ ಚಿತ್ತನುಸಾರವಾಗಿ ನಡೆಯದಿದ್ದರೆ ಏನ್ರಿ ಬಹಳ ತಿಳಿದು ತಿಳಿದು ಮಾಡಿದ್ರೆ ಬಹಳ ಪೆಟ್ಟು ಅದ್ ಬಿಡ್ರಿ ಗೊತ್ತಿದ್ದು ಗೊತ್ತಿದ್ದು ತಪ್ಪಾಣ ಬಿಡ್ತಾರ ಬಾಳ ಪೆಟ್ಟುಗಳ ಏನ್ ಮಾಡ್ತಾರೆ ಕೊಡ್ತಾರೆ ಸರಿ ನಾನ್ ತಿಳಿದ್ರೆ ಮಾಡ್ಬಿಟ್ರೆ ದೇವ್ರೆ ಇವಾಗ ಬೈ ಮಿಸ್ಟೇಕ್ ಆಗ್ಬಿಡ್ತು ಅಂದ್ರೆ ಏನ್ ಮಾಡ್ತಾರೆ ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು ನೋಡ್ರಿ ಅವಂಗು ಪೆಟ್ಟ ಐತೆ ಕಮ್ಮಿ ಅದರ ಮ್ಯಾಗ್ನಿಟ್ಯೂಡ್ ಕಮ್ಮಿ ಅದರ ಏನ್ರಿ ಸ್ವಲ್ಪ ಲಾಟಗಳು ಜಾಸ್ತಿ ಅಂದ್ರೆ ಅದಕ್ಕೆ ಹೆಂಗ ಹೇಳ್ತಾರೆ ನಮಗೆ ಗೊತ್ತಿದ್ದು ಗೊತ್ತಿದ್ದು ತಪ್ಪಣಕ್ ಹೋಗ್ಬಿಡ್ರಿ

ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ನಾವಲ್ಲ ಏನ್ ಮಾಡ್ತೀರಿ ಏನಾಗ್ಲಿ ಬಿಡು ನಮ್ ಕ್ಯಾಕ್ಟ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಐತಿ ಸೈಟ್ ಅದರ ಏನ್ ಹೇಳ್ತಾರೆ ಬೈಬಲ್ ನಲ್ಲಿ ಅವರ ಒಳ್ಳೇದು ಅಂತ ಗೊತ್ತಿದ್ದು ಮಾಡಿದ್ರೆ ಇದ್ರೆ ಏನ್ರಿ ಅದು ಪಾಪಕ್ಕೆ ಗುರಿ ಎಲ್ಲಾ ಪಾಪಗಳಿಗೇನೈತೆ ಶಿಕ್ಷೆ ಐತೆ ಪವಿತ್ರಾತ್ಮ ವಿರುದ್ಧವಾಗಿ ಮಾಡಿದ್ರೆ ಅವು ಈ ಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ಯಾವ ಇದ್ರ ಲೋಕದಲ್ಲಿ ಅದೇನು ಲಕ್ಷ್ಮಾಪ್ಟೇನೆ ಇಲ್ಲ ಗೊತ್ತಿದ್ದು ಗೊತ್ತಿದ್ದು ದೇವ್ ನಮಗೆ ಮನೆ ಮಾಡೋ ಕೊಟ್ಟವ್ರೆ ಅಂದ್ರೆ ಅದ್ರ ವಿರುದ್ಧವಾಗಿ ಶಾಂಪೇನು ಅದಕ್ಕೆ ಇಲ್ಲಿ ಬಾಬಿ ಲೋನ್ಗಳು ಬೇಕಾರೆ ಗೊತ್ತಿರಲ್ವಾ ಲೋನ್ ಕ್ಲಿಯರ್ ಎಲ್ಲ ಕ್ಲಿಯರಾಗಿ ಗೊತ್ತಿರಿ ಅವಾಗ ಗೊತ್ತಿರಲೋ ಬಿಟ್ಟಾಕಿ ಇವಾಗ ಗೊತ್ತಾ ಇಲ್ವಾ ಗೊತ್ತೋ ಯಾಕೆ ಗೊತ್ತಿಲ್ಲ ಇವಾಗ ಇಷ್ಟೆಲ್ಲ ಟೆಕ್ನಾಲಜಿ ಆಗಿದೆ ಇಷ್ಟೆಲ್ಲ ಸತ್ಯ ಹೊರಡೋ ಹೋಗ್ತಾರೆ ಬಾಬಿ ಲೋನ್ಗೆ ಥರ ಮಾಡ್ತಾರೆ ಬೋಧನ ತಪ್ಪು ಅಂತ ಗೊತ್ತಿಲ್ವಾ ಅದರ ವ್ಯವಸ್ಥೆ ಮಾಡಿ ಎಷ್ಟು ಜನಕ್ಕೆ ಬೇಸಿಕ್ ಕ್ಲಾಸ್ ಹೇಳ್ಕೊಡ್ತೀರಿ ನೀವೇ ನೋಡಿದಿರಾ ಕಂಟಿನ್ಯೂಸ್ ಫೋರ್ ಇಯರ್ಸ್ನ ಎವ್ರಿ ಡೇ ಆಲ್ಮೋಸ್ಟ್ ಕ್ಲಾಸಸ್ ರೀ ಅದರ ಎಷ್ಟು ಜನ ಹೊಸೊಬ್ಬರು ಪಾಠಗಳನ್ನ ಕೇಳೋರು ಅಲ್ಲರ ಎಷ್ಟು ಜನ ಕಾನ್ಸಿಕ್ರೇಷನ್ ಬಂದವರೇ ನೀವು ವ್ಯವಸ್ಥೆ ಮಾಡಿದ್ರಿ ಕಮ್ಮಿ ಒಂದು ನಾನೂರಿಂದ ಐನೂರು ಜನಕ್ಕೆ ಹೇಳ್ಕೊಟ್ಟಿಲ್ವ ನಾವೇ ನೋಡಿದೀರ ನೀವೇ ಅಲ್ವರ ಎಷ್ಟು ಜನಕ್ಕೆ ವಿಟ್ನೆಸ್ ಹೋಗಿದೆ ಎಷ್ಟು ಜನಕ್ಕೆ ವಾಕ್ಯ ಓರ್ಡ್ ಹೋಗಿದೆ ಗೊತ್ತು ಆದರೂ ಕೂಡ ವಾಕ್ಯದ ಪಕ್ಕ ನಡಕ್ಕೆ ಇಷ್ಟ ಇಲ್ಲ ಗೊತ್ತು ಚೆನ್ನಾಗೆ ಅಲ್ವರ ಏನ್ರಿ ನಮ್ಮ ತರ ಗೊತ್ತಿಲ್ಲನೂ ಹೊರತಲ್ ಗೊತ್ತು ಅಲ್ಲರ ಯಾರು ಗೊತ್ತಲ್ವ ಗೊತ್ತಿದ್ಮೇಲೆ ಏನು ಮಾಡ್ಬೇಕದ್ ಪಕ್ಕಾರ ತಪ್ಪು ಸುಳ್ಳು ಅಂತ ಗೊತ್ತಮೇಲೆ ನೋಡ್ಬೇಕ ಬಿಟ್ಬಿಡ್ಬೇಕು ಇಲ್ಲ ನಾನು ಅದನ್ನೇ ಮಾಡ್ತೀನಿ ಹಠ ಸಾಗಿಸ್ತೀನಿ ಅಂತಂದ್ರೆ ದೇವ್ರ ಮಾಡ್ತಾರೆ ಆ ರಕ್ತಕ್ಕೆ ಶಿಕ್ಷೆ ಆಗಲೇಬೇಕು ಅದರ ಬೈಬಲ್ ಐತಲ್ಲ ಒಂದು ಪಾಠ ನಿರ್ದೋಷಿಯ ರಕ್ತವನ್ನು ಸುರಿಸಿರಂತ ಊರಿಗೆ ಯಾವ ಥರ ದಂಡನೆ ಕೊಡಬೇಕು ಶಿಕ್ಷೆ ಕೊಡಬೇಕು ಅದರ ಏಸು ಕ್ರಿಸ್ತು ನಿರ್ದೋಷಿಯ ರಕ್ತ ಪಾಪ ಎರಸಲ್ ಮೇಲೆ ಸುರಿಸ್ಬಿಟ್ರು ಭೂಮಿನೇ ಬರ್ಡ್ ಮವಿ ಮಾಡ್ ಎಷ್ಟು ವರ್ಷ ಸಾವಿರದ ಎಂಟುನೂರ ವರ್ಷಗಳು ಪ್ರವಾದನ ಐತೆ ಬೈಬಲ್ ಸಾವಿರದ ಎಂಟು ನಲ್ವತ್ತೈದು ವರ್ಷ ಇಸ್ರೇಲ್ ಅಲ್ಲಿ ಮಳೆ ರೀ ಅದು ದೇವರು ಇಸ್ರೇಲ್ ಕೊಟ್ಟಂತ ಶಿಕ್ಷೆ ಭೂಮಿಗೆ ಏನ್ ಮಾಡೋದು ದೇವ್ರು ವಿಶ್ರಾಂತಿ ಕೊಟ್ಬಿಟ್ರು ಅಲ್ಲಾರ ದೇವ್ರು ಬಿಟ್ರಾ ಆ ರೀತಿ ಬಾಬಿಲು ಅವ್ನ್ ಗೊತ್ತ ಎಲ್ಲ ಅನ್ಯಾಯಗಳಿಗೆ ಅಲ್ಲರ ಅಮಾಯಕವಂತ ರಕ್ತಗಳನ್ನ ಸುರಿಸಿರೋದಕ್ಕೆ ದೇವ್ರು ಇವಾಗ ಏನು ಮಾಡ್ತಾರೆ ಮುಯಿಗೆ ಮುಯಿ ತೀರಿಸಿಕೊಡ ಟೈಮ್ ಇದೆ ಗಾಡ್ಸ್ ಡ್ಯೂ ಟೈಮ್ ಎಲ್ಲಾದ್ರುಗೂ ದೇವ್ರೇಗಿದೆ ಒಂದು ಕಾಲ ಅಂತ ಫಿಕ್ಸ್ ಮಾಡಿದ್ರೆ ಆ ಟೈಮಲ್ಲಿ ಏನು ಮಾಡ್ತಾರೆ ಕರೆಕ್ಟಾಗಿ ದೇವ್ರು ಏನು ಮಾಡ್ತಾರೆ ಕೊಡ್ತಾರ ಇಮಿಡಿಯಾಗಿ ಏನು ಮಾಡಕ್ಕೆ ಹೋಗೋಲ್ಲ ಕೊರಟಕ್ಕೆ ಹೋಗಲ್ಲ ಅದರ ಆ ಆದ್ ಕಾಲದಲ್ಲಿ ಏನು ಹೇಳ್ತಾರೆ ನೀನು ಇನ್ನೂ ಹೋಗೋದು ಅಬ್ರಹ್ಮ್ ಅದರ ಈ ಎಲ್ಲ ಜಾಗ ನಿನ್ನ ಕೊಡ್ತೀನಿ ಮಕ್ಳಿಗೆ ಕೊಡ್ತೀನಿ ಅರೆ ನೀನೇ ಏನ್ ನೀನು ಹೋಗಿ ಸಮಾಜದಲ್ಲಿ ಸೇರು ಯಾಕೆ ಅಂದ್ರೆ ಅಮ್ಮೂರ ಪಾಪ ಕೃತ್ಯಗಳು ಇನ್ನೇನಾಗಿಲ್ಲ ಪೂರ್ತಿಲ್ಲ ವೇಟ್ ಮಾಡ್ತಾ ಇದೀನಿ ನಾನು ನೋಡ್ತಾ ಇದೀನಿ ಪಾಪ ಕೃತ್ಯಗಳು ತುಂಬ್ಲಿ ಚಾಪ್ಟರ್ ಏನ್ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಗಾಡ್ ತುಂಬಾ ಪೇಶನ್ಸ್ ಇಂದ ವೈಟ್ ಮಾಡ್ತಾರೆ ಮೊದಲೇ ಲೋಕ ಸಾವಿರದ ಆರ್ನೂರ ತೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಇಯರ್ಸ್ ದೇವ್ರೇನ್ ಮಾಡಿದ್ರು ವೈಟ್ ಮಾಡಿದ್ರು ಅಲ್ದಾರ ಏನ್ ಹೇಳ್ತಾರೆ ನೋವನ್ ಕರೆದ್ಬಿಟ್ಟು ಇನ್ಮೇಲೆ ಮೇಲೆ ಮನುಷ್ಯನ್ ನೂರಾ ಇಪ್ಪತ್ತು ವರ್ಷ ಆಯ್ಸು ನೂರಾ ಇಪ್ಪತ್ತು ವರ್ಷ ರೀ ಪಾಪ ನೂರ ಇಪ್ಪತ್ತು ವರ್ಷ ಏನ್ರಿ ರೀ ಹಾಂ ನನ್ನ ಮೂರಷ್ಟೇ ವಯಸ್ಸು ನೂರ ಇಪ್ಪತ್ತು ವರ್ಷ ಏನ್ರಿ ಲೋಕದಲ್ಲಿ ಚೇಂಜ್ ಆಗ್ಬಿಡ್ತಾರ ಪಾಪ ಅಲ್ವರಾ ವ್ಯವಸ್ಥೆ ಮಾಡ್ರಿ ಅದರ ನೂರ ಇಪ್ಪತ್ತು ವರ್ಷ ಟೈಮ್ ಕೊಟ್ಟರೆ ಅಂದ್ರೆ ಚೇಂಜ್ ಆಗ್ಬೇಕಲ್ವಾ ಇವನ್ ನಾವು ಚೇಂಜ್ ಆಗಿಲ್ವಾ ಎಲ್ಲ ವ್ಯವಸ್ಥೆ ಮಾಡಿದ್ದೀರಿ ಹಾಂ ಮೂವತ್ತು ವರ್ಷಕ್ಕೆ ಮುಂಚೆ ಏನಿತ್ತು ಇವತ್ತು ಟೆಕ್ನಾಲಜಿ ನಾವೆಲ್ಲ ಹೋಗ್ಬೇಕಾರೆ ನಾನು ಉಟ್ಬೇಕಾರೆ ಏನಿತ್ತು ಚಾರ್ಕೋಲ್ ಟ್ರೈನ್ ಇತ್ತು ಅದರಾ ಆಮೇಲೆ ಡೀಸೆಲ್ ಟ್ರೈನ್ ಬಂತು ಇವತ್ತೈತಾ ಕಡೆ ಎಲೆಕ್ಟ್ರಿಕ್ ಟ್ರೈನ್ ಬುಲೆಟ್ ಟ್ರೈನ್ ಬಂತೈತೆ ಅದರ ಚೇಂಜ್ ಆಗಿಲ್ವಾ ಟೆಕ್ನಾಲಜಿ ನಾವು ಹುಟ್ಟಬೇಕ್ರೆ ಫೋನ್ ಇರಲಿಲ್ಲ ಟೆಲಿಗ್ರಾಮ್ ಟೆಲಿಗ್ರಾಮ್ ಬುಕ್ ಮಾಡಬೇಕು ಕಾಲ್ ಹೋಗ್ತದೆ ಅವರು ಬಂದು ಟ್ರಂಕ್ ಕಾಲ್ ಕೊಡ್ತಾರೆ ಟ್ರಂಕ್ ಕಾಲಲ್ಲಿ ರೆಸ್ಪಾಂಡ್ ಮಾಡ್ತಾರೆ ಎರಡೇ ಪದಗಳು ಏನಾದ್ರೆ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅಂತಂದರೆ ಯುವ ಫಾದರ್ ಇಸ್ ಡೆಡ್ ಅಷ್ಟೇ ಜಾಸ್ತಿ ಇರಲ್ಲ ಅಯ್ಯೋ ಎಲ್ಲಿ ಸತ್ತಿದ್ರು ಹೆಂಗೆ ಸುತ್ತಿದ್ರು ಅದು ಇನ್ನೊಂದು ಬರೋದು ಮೆಸೇಜು ಅದರ ಅಷ್ಟೊತ್ತಕ್ಕೆಲ್ಲ ಕೇಳೋದಕ್ಕೆ ಇವರು ಊರಿಗೆ ಹೋಗ್ತಕ್ಕೆ ಎಲ್ಲ ಸಮಾಧಿನ ಆಗ್ಬಿಟ್ಟಿರೋದು ಇವತ್ತು ಹೆಂಗೈತೆ ಟೆಕ್ನಾಲಜಿ ಏನೇ ಲೈವ್ ಆಗಿ ನೋಡ್ಬೋದು ಸತ್ತಾಗಿರೋದನ್ನ ಸಾಯ್ತಾ ಇರೋದನ್ನ ಲೈವ್ ಆಗಿ ನೋಡ್ಬೋದು ಸಮಾಧಿನ ಆಗಿ ನೋಡ್ಬೋದು ಏನು ರೀತಾ ಟೆಕ್ನಾಲಜಿ ಚೇಂಜ್ ಆಗಬೇಕು ರೀ ಚೇಂಜ್ ಆಗಿಲ್ಲ ಅಂತಂದರೆ ಕಷ್ಟ ಅದಕ್ಕೆ ಹೇಳೋದು ದೇವರು ಬಾಬಿಯಲ್ ಮೇಲೆ ರಕ್ತ ಪಳಿ ಮಾಡ್ತಾರೆ ಕೊಡ್ತಾರೆ ಅದರ ಇನ್ನೋಸೆಂಟ್ ಬ್ಲಡ್ ಅಮಾಯಕವಾಗಿಂತ ರಕ್ತನ ಸುರ್ಸು ದೇವ್ ಕೊಡ್ತಾರ ಅದಕ್ಕೆ ಹೇಳ್ತಾರೆ ರಕ್ತವನ್ನು ನಿನ್ನೆ ಮಾಡಿದ್ದಿ ನಾನು ಕಾಣಲಿ ಪಟ್ಟಿದೀನಿ ಕಾಯ್ನಿ ಕೇಳ್ತಾರಲ್ಲ ಎಲ್ಲಪ್ಪ ಎಲ್ಲಪ್ಪಾ ನೀನು ಆಬಿಲ್ಲ ನಂಗೆ ಗೊತ್ತು ಆಯ್ತು ಬಿಡು ಗೊತ್ತಿಲ್ವಾ ಓಕೆ ವೆರಿ ಗುಡ್ ಬಾಯ್ ದೇವ್ರಿಗೆ ಗೊತ್ತಿರಲ್ವಾ ದೇವ್ರಿಗೆ ಗೊತ್ತಿತ್ತು ಅದಕ್ಕೆ ಏನು ಮಾಡೋದು ದೇವರು ಒಂದು ತಕ್ಕಂತ ಶಿಕ್ಷೆ ಮಾಡಿ ಕೊಟ್ಕಳ್ಸೋರು ಕಾಯ್ನಿನ ಜನರೇಷನ್ ಬೈಬಿಲ್ನಾಗ ಕೊಟ್ಟಿದ್ಯಾ ಕೊಟ್ಟಿಲ್ಲ ಎಲ್ಲೋ ಹೋಗಿ ಬದುಕಿದ್ದೇನೆ ಅವ್ನು ಬೇಕೇ ಆಗಿಲ್ಲ ದೇವ್ರ ಲೆಕ್ಕಿಲ್ಲ ತೆಗೆದು ಬಿಟ್ಟರೆ ದೇವ್ರು ಮನಸ್ಸಿಂದ ಅದರ ಅದನ್ನ ಕರ್ನಾಟಕ ಪ್ರೀತಿ ಅಂತ ಸೊಗಡೆ ಬಾಬಿ ಮಾಡ್ತಾರೆ ದೇವರು ನನ್ನ ಮನಸ್ಸಿಂದ ಏನ್ ಮಾಡ್ತಾರೆ ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ ಏನ್ರಿ ನಾವ್ ಆಲ್ರೆಡಿ ಬಾಬಿನ್ನ ಬಿಟ್ಟಿರದಿಂದ ನಾವೇನ್ ಮಾಡೋಣ ಇನ್ನೊಂದು ಸರಿ ಅಲ್ಲಿಗೆ ಸೇರ್ದಿ ರೀತಿಲಿ ಅಥವಾ ಆ ಗುಣಗಳು ನಮ್ಮಲ್ಲಿ ಬರ್ದಿತಿ ನಾವೇಮ ಎಚ್ಚರಿಕೆಗೆ ಇರೋಣ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಯಾರ್ಗೇನೋ ಡೌಟ್ಸ್ ಏನಿದೆಯಾ ಏನೋ ಕ್ವಶನ್